ಕುಟುಂಬಸ್ಥರು ಇರ್ಬೋದು ಅಥವಾ ಎಲ್ಲ ಅನೇಕ ಬಂಟ ಸಂಘದ ಅಧ್ಯಕ್ಷರುಗಳು ಹಾಗೂ ಕಾಸರಗೋಡು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಬಂಟ ಸಮಾಜದ ನಾಯಕರುಗಳು, ಪದಾಧಿಕಾರಿಗಳು, ಬಂಟ ಸಮಾಜದ ಹಿರಿಯರು ಇದಕ್ಕೆ ಆಶೀರ್ವಾದ ಮಾಡಿ ರಾತ್ರಿ ಅಗಲು ಈ ವರ್ಷ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ ಬಹಳಷ್ಟು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಅದು ಬೇರೆ ಬೇರೆ ಕ್ರೀಡೋತ್ಸವ ಇರ್ಬೋದು, ಕಲೋತ್ಸವ ಇರ್ಬೋದು, ಆಶ್ಚರ್ಯ ಇರ್ಬೋದು. ಕಲೋತ್ಸವಕ್ಕೆ 3 ಜಿಲ್ಲೆಗಳಿಂದ ಬಹಳಷ್ಟು ಸಾವಿರಾರು ಜನ ಬಂದಿದ್ರು. ಮೋರ್ ದನ್ 2000 ಜನ ಅದರ ಕಲೋತ್ಸವದಲ್ಲಿ ಭಾಗಿಯಾಗಿದ್ರು. ಈ ಒಂದು ವಿಶಿಷ್ಟವಾದಂತಹ ಯೋಜನೆಗಳನ್ನು ಹಾಕಿ ಬಂಟ ಸಮಾಜವನ್ನು ಒಗ್ಗೂಡಿಸಬೇಕು. ಬಂಟ ಸಮಾಜವನ್ನು ಒಟ್ಟಿಗೆ ಒಂದು ಸಮಾಜಕ್ಕೆ ನೇತೃತ್ವ ವಹಿಸುವಂತಹ ಒಂದು ವಿಶಿಷ್ಟ ಶಕ್ತಿ ಇರುವಂತಹ ಸಮಾಜ ಅದನ್ನು ಒಗ್ಗೂಡಿಸಬೇಕು ಅಂತ ಹೇಳಿ ಅಜಿತ್ ಅಣ್ಣ ಮತ್ತು ಅವರ ಕುಟುಂಬಿಸಲು ಸತತವಾಗಿ ತಮ್ಮೆಲ್ಲ ಮಿತ್ರರನ್ನ ಹಾಗೂ ಸಂಬಂಧಿಗಳನ್ನ ಸೇರಿಸಿ ಇಡೀ ಬಂಟ ಸಮಾಜದ ಪದಾಧಿಕಾರಿಗಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ತಮ್ಗೆ ಗೊತ್ತಿದೆ ಯಾಕಂತ ಹೇಳಿದ್ರೆ ಈ ಕರಾವಳಿ ಜಿಲ್ಲೆಗಳಲ್ಲಿ ವಿಶೇಷವಾಗಿ ತುಳುನಾಡಿನ ಈ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಗಣಪತಿಗೆ ಹೆಚ್ಚಿನ ಶಕ್ತಿ ಇದೆ. ತಮ್ಗೆ ಗೊತ್ತಿದ ಹಾಗೆ ಗಣಪತಿಗೆ ಪ್ರಥಮ ಪೂಜೆ ಯಾವಾಗಲೂ ನಾವು ಕೊಡ್ತೇವೆ. ಆದ್ರೆ ನಮ್ಮ ಸನಾತನ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಗಣಪತಿಗೆ ವಿಶಿಷ್ಟ ಶಕ್ತಿ ಇದೆ. ತುಳುನಾಡಿನಲ್ಲಿ ಪರಶುರಾಮ ಶಿಷ್ಯ ತುಳುನಾಡಿನಲ್ಲಿ ಇನ್ನಷ್ಟು ಗಣಪತಿ ಮತ್ತು ದುರ್ಗೆ ಇರುವಷ್ಟು ಶಕ್ತಿ ಬೇರೆ ಯಾವುದೂ ಇಲ್ಲ ಅಂತ ಅನೇಕ ಹಿರಿಯರು ಹೇಳ್ತಾರೆ. ಗಣಪತಿಯ ಪೂಜೆಯಲ್ಲಿ ಯಾರು ಮಾಡ್ತಾನೆ ಅವರಿಗೆ ದೇವರು ಒಳ್ಳೆ ಮಾಡ್ತಾರೆ. ನಾವು ಕಾಣ್ತಾ ಇದ್ದೇವೆ ಎಲ್ಲೆಲ್ಲಿಗೆ ಒಬ್ಬ ಗಣಪತಿಯ ಪೂಜೆಗೆ ಯಾರೆಲ್ಲ ಹೆಗಲಿಗೆ ಹೆಗಲಿ ಕೊಟ್ಟು ಸಹಕಾರ ಮಾಡ್ತಾ ಇದ್ದಾರೆ ಅವರೆಲ್ಲ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಗಣಪತಿ ಆಶೀರ್ವಾದ ಇದೆ ಅಂತ ಅದಕ್ಕೆ ಮೂಲ ವಿಚಾರ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಸಂದರ್ಭದಲ್ಲಿ ಬೆಳಿಗ್ಗೆ ನಾವು ಆ ದೇವರ ಪ್ರತಿಷ್ಠೆಯನ್ನು ಮಾಡಿ ಧ್ವಜಾರೋಹಣ ಮಾಡಿ ಇವತ್ತು ಎಲ್ಲ ಬಂದಂತ 3 ಜಿಲ್ಲೆಗಳ ಯಾಕಂದ್ರೆ ಎಲ್ಲ ಅನೇಕ ಹಿರಿಯರಲ್ಲಿದ್ದಾರೆ, ಪ್ರತಿಯೊಬ್ಬರ ಹೆಸರು ಹೇಳಿಕ್ಕೆ ಹೋಗುವುದಿಲ್ಲ ನಾನು. ಆದ್ರೆ ವಿಶೇಷವಾಗಿ ಕಾಸರಗೋಡು ಜಿಲ್ಲೆ, ಮಂಗಳೂರು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ 3 ಜಿಲ್ಲೆ ಎಲ್ಲ ಸಂಚಾಲಕರು ಮತ್ತು ಎಲ್ಲ ಪದಾಧಿಕಾರಿಗಳು, ಎಲ್ಲ ಬಂಟ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ವಿಶೇಷವಾಗಿ ಯಾಕಂತ ಹೇಳಿದ್ರೆ ಅವರಿಗೆ ಆ ಭಗವಂತನ ಅನುಗ್ರಹ ಇರಬೇಕು. ಮತ್ತು ಈ ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ. ತಮ್ಗೆ ಗೊತ್ತಿದೆ ಕಳೆದ ಕೆಲವಾರು ವರ್ಷದಿಂದ 1008 ಗಣಯಾಗದ ಒಂದು ವಿಶಿಷ್ಟ ಪೂಜೆಯನ್ನು ನಾವು ಮಾಡ್ತೇವೆ. ಅಲ್ಲಿ ಬಹಳ ಕಮ್ಮಿ ಆಗೋದೀಗ 108 ತೆಂಗಿನಕಾಯಿ ಯಾವಾಗುತ್ತೆ. 1008 ತೆಂಗಿನಕಾಯಿ ಗಣಹೋಮ ನಾಳೆ ನಡೀಲಿಕ್ಕಿದೆ. ಇದು ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗಲೂ ಹೇಳ್ತಾ ಇದ್ದೇವೆ ಯಾಗ ಯಜ್ಞಗಳನ್ನು ಮಾಡೋದು ಲೋಕ ಕಲ್ಯಾಣ ಅರ್ಥ ಅಂತ. ಸೊ ಅದಕ್ಕೋಸ್ಕರ ಲೋಕದಲ್ಲಿರುವಂತಹ ಎಲ್ಲ ನಮ್ಮ ಬಂಟೆ ಸಮಾಜ ಒಳ್ಳೆದಾಗಬೇಕು. ಅದರ ಒಟ್ಟಿಗೆ ಸರ್ವೇ ಜನ ಸುಖಿನೋಭವ ಅಂತ ಹೇಳಿದ ಎಲ್ಲ ಸಮಾಜದ ಜನರು ಕೂಡ ಒಳ್ಳೆದಾಗಬೇಕು ಅಂತ ಪ್ರಾರ್ಥನೆ ಮಾಡಿ ಆ ದೇವರಿಗೆ ವಿಶಿಷ್ಟ ಪೂಜೆಯನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಈ ಒಂದು ಗಣೇಶೋತ್ಸವ ಸಮಿತಿ ಅದರ ಒಟ್ಟಿಗೆ ಮಾಡ್ತಾ ಇದೆ. ಅನೇಕ ಬಾರಿ ತಾವು ನೋಡ್ತಾ ಇದ್ದೇವೆ ನಮ್ಮಲ್ಲಿ ವಿಶಿಷ್ಟತೆ ಅಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನಮ್ಮ ಸಂಸ್ಕಾರ, ನಮ್ಮ ಆಚಾರ ವಿಚಾರ, ಹಿಂದೂ ಧರ್ಮದ ವಿಶಿಷ್ಟವಾದ ಶಕ್ತಿ. ನಾವು ಬಡ ಒಬ್ಬ 150 ರೂಪಾಯಿ ಕೊಟ್ಟು ಪುರೋಹಿತರು ಕೊಟ್ಟು ಒಂದು ತಿಂಗಳಿಗೆ ಗಣವ ಮಾಡಿದ್ರು ಆ ಪುರೋಹಿತರು ಪ್ರಾರ್ಥನೆ ಮಾಡೋದು ಇಡೀ ಲೋಕಕ್ಕೆ ಕಲ್ಯಾಣ ಆಗಲಿ, ಸರ್ವೇ ಜನ ಸುಖಿನೋಭವಂತು ಅಂತ. ಸೊ ಆ ದೃಷ್ಟಿಯಲ್ಲಿ ಇರುವಂತಹ ಒಂದೇ ಒಂದು ವಿಶೇಷವಾದ ಶಕ್ತಿ ಈ ಹಿಂದೂ ದೇಶದ್ದು, ಈ ಭಾರತ ದೇಶದ್ದು. ಅದಕ್ಕೋಸ್ಕರ ಹಿಂದೂಗಳ ನಿರಂತರವಾದ ಒಂದು ವಿಶಿಷ್ಟವಾದಂತಹ ಐಕ್ಯ ಮತದಿಂದ ಈ ಒಂದು ಜಗತ್ತಿಗೆ ನಾವೀಗ ಮಾದರಿ ಆಗ್ತಾ ಇದ್ದೇವೆ. ಜಗತ್ತು ನಮ್ಮ ಕಡೆ ಕಣ್ಣೆತ್ತಿ ನೋಡ್ತಾ ಇದೆ. ಜಗತ್ತಿಗೆ ನಾವು ಆ ಧರ್ಮದ ಗುರು ಆಗುವಂತಹ ವಿಶಿಷ್ಟ ಶಕ್ತಿ ಈಗ ನಮ್ಮಲ್ಲಿ ಹೆಚ್ಚುತ್ತಾ ಇದೆ. ಅಂತ ಸಂದರ್ಭದಲ್ಲಿ ಇವತ್ತಿನ ಈ ಧಾರ್ಮಿಕ ಸಭೆಯಲ್ಲಿ ವಿಶೇಷವಾಗಿ ನಾನು ಹೇಳುದಿದ್ರೆ ನಮ್ಮ ಅಜಿತಣ್ಣ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಅವರು ಬಂಟರ ಸಂಘದ ಮಾತೃ ಸಂಸ್ಥೆಯ ಅಧ್ಯಕ್ಷರು, ಹಲವಾರು ವರ್ಷದಿಂದ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ವಿಶಿಷ್ಟವಾದಂತ ಗಣೇಶನ ಹಬ್ಬಕ್ಕೋಸ್ಕರ ಅವರು ಶ್ರೀ ಸಿದ್ಧಿ ವಿನಾಯಕ ಪ್ರತಿಷ್ಠಾನ ಅಂತ ಮಾಡಿದ್ದಾರೆ, ಅದರಲ್ಲೂ ಅವರ ಅಧ್ಯಕ್ಷರು. ಅದೇ ರೀತಿ ನಾವೆಲ್ಲ ಸೇರಿ ಈ ಒಂದು ಪ್ರತಿ ವರ್ಷ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯನ್ನು ಮಾಡ್ತೇವೆ. ಅದರಲ್ಲಿ ಅನೇಕ ಜನ ಹಿರಿಯರನ್ನೆಲ್ಲ ಸದಸ್ಯರನ್ನಾಗಿ ಈ 3 ಸಂಸ್ಥೆಗಳ ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭವಾಗಿ 3 ದಿವಸದ ಕಾರ್ಯಕ್ರಮ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಮತ್ತು ಈ ಕಾರ್ಯಕ್ರಮದ ಸತತವಾಗಿ ಯಾಕಂತ ಹೇಳಿದ್ರೆ ಗಣಪತಿ ಆಶೀರ್ವಾದ ಎಲ್ಲರಿಗೂ ಬೇಕು, ಅದಕ್ಕೋಸ್ಕರ ತಾವೆಲ್ಲ ಬರಬೇಕು ಅಂತ ಹೇಳಿ ಇವತ್ತೇನು ನಮ್ಮ ಅಧ್ಯಕ್ಷರು ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ನಮ್ಮ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ವಿಭಜನೆ ಇಲ್ಲೆಂಬಂತಹ ಸಂದೇಶವನ್ನು ಸಮಾಜಕ್ಕೆ ಸಾರುವಂತಹ ನಮ್ಮ ಗಣೇಶೋತ್ಸವ. ಬಂಟರ ಸಂಘ ಅಂತ ಹೇಳಿದ್ರೆ ಬಂಟ ಸಮುದಾಯ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಕಾಸರಗೋಡು ಇರ್ಬೋದು, ಯಾವುದೇ ದೈವ ದೇವಸ್ಥಾನ ಜೀರ್ಣೋದ್ಧಾರ ಆಗ್ಬೇಕಾದ್ರೆ ಅದಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿರುವಂತದ್ದು ಬಂಟ ಸಮುದಾಯ. ಹಾಗೆಯೇ ಬಂಟರ ಸಂಘ ಏನಿದೆ, ಆ ಬಂಟರ ಸಂಘ ಕೇವಲ ಬಂಟ ಸಮುದಾಯದ ಉನ್ನತಿಗೆ ಕೆಲಸ ಮಾಡುವುದರ ಜೊತೆ ಜೊತೆಗೆ ಇತರ ಸಮುದಾಯದ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಶೈಕ್ಷಣಿಕವಾದಂತಹ, ಸಾಮಾಜಿಕವಾದಂತಹ, ಆರ್ಥಿಕವಾದಂತಹ ಇವತ್ತು ಸವಲತ್ತನ್ನು ಕೊಡುವಂತಹ ಕೆಲಸ ಈ ಒಂದು ಸಮಾಜದ ಈ ಒಂದು ಸಂಘದ ಮುಖಾಂತರ ಆಗಿದೆ ಅಂತ ಹೇಳಿದ್ರೆ ಕೂಡ ತಪ್ಪಾಗಲಾರದು. ಹಾಗಾಗಿ ನನ್ನ ವಾರ್ಡಲ್ಲಿರತಕ್ಕಂತಹ ರಾಮಕೃಷ್ಣ ವಿದ್ಯಾರ್ಥಿ ನಿಲಯ ಇರ್ಬೋದು, ಯಾಕಂತ ಹೇಳಿದ್ರೆ ಅಲ್ಲಿ ಇರುವಂತದ್ದು ಅತಿ ಹೆಚ್ಚು ಬೇರೆ ಬೇರೆ ಏನು ಸಮುದಾಯದ ವಿದ್ಯಾರ್ಥಿಗಳು ಬಹಳಷ್ಟು ಕಡಿಮೆ ಏನು ಫೀಸ್ ಅಲ್ಲಿ ಆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಏನು ಇರುವಂತದ್ದು ನಾನು ಕಂಡಿದ್ದೇನೆ. ಇವತ್ತು ಈ ಒಂದು ಸಮಾಜ ನಮ್ಮ ಒಂದು ಮೂಲವಾದಂತಹ ಏನು ಸಂಸ್ಕೃತಿ ಇದೆ, ಅದರ ಜೊತೆಗೆ ಈ ಒಂದು ಪರಿಸರದ ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಈ ಒಂದು ಸಮಾಜ ಮಾಡುವಂತದ್ದು ನಾನು ಕಂಡಿದ್ದೇನೆ. ಮೊನ್ನೆ ನಮ್ಮ ರಾಮಕೃಷ್ಣ ವಿದ್ಯಾರ್ಥಿ ನಿಲಯದಲ್ಲಿ ಈಗಾಗಲೇ ಬೇರೆ ಬೇರೆ ಪತ್ರಿಕಾ ಮಾಧ್ಯಮದ ಮುಖಾಂತರ ಅಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಪರಿಸರವನ್ನು ಸಂರಕ್ಷಣೆ ಮಾಡಿ ಒಂದು ಆರೋಗ್ಯಯುತವಾದಂತಹ ಸಮಾಜ ನಿರ್ಮಾಣ ಮಾಡುವಲ್ಲಿ ಕೂಡ ಬಹಳಷ್ಟು ಕೊಡುಗೆಯನ್ನು ಈ ಸಮಾಜ ಕೊಟ್ಟಿದೆ. ಇವತ್ತು ನಾನೊಬ್ಬ ಆ ಸಮುದಾಯದ ಒಬ್ಬ ಏನೋ ಸದಸ್ಯನಾಗಿ ನನ್ನನ್ನು ನನ್ನ ಪಾರ್ಟಿ ಇವತ್ತು ಉನ್ನತವಾದಂತಹ ಜವಾಬ್ದಾರಿ ನನಗೆ ಕೊಟ್ಟಿದೆ. ನಾನು ನನ್ನ ವಿಶೇಷವಾಗಿ ನನ್ನ ಏನು ಪಾರ್ಟಿಯ ಸಿದ್ಧಾಂತ ಇದೆ, ಆ ಸಿದ್ಧಾಂತದ ಅಡಿಯಲ್ಲಿ ರಾಷ್ಟ್ರೀಯತೆಯ ಮತ್ತೆ ಸಮಗ್ರತೆಯ ಜೊತೆಗೆ ಸರ್ವಧರ್ಮ ಸಮಭಾವದಿಂದ ಪ್ರಜಾಪ್ರಭುತ್ವಕ್ಕೆ ಬದ್ಧನಾಗಿ ಮೌಲ್ಯಾಧಾರಿತವಾದಂತಹ ರಾಜಕಾರಣವನ್ನು ಮಾಡಿ ನಮ್ಮ ಮಂಗಳೂರಿನ ಸರ್ವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಎಷ್ಟು ನನಗೆ ಸಾಧ್ಯ ಇದೆಯೋ ಅಷ್ಟು ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರ ಜೊತೆಗೆ ಇಡೀ ನಮ್ಮ ಎಲ್ಲ ಸಮುದಾಯದವರನ್ನು ಸೇರಿಸಿಕೊಂಡು ಈ ಒಂದು ಮಂಗಳೂರನ್ನು ಒಂದು ಆದರ್ಶ ಮಂಗಳೂರು ಮಹಾನಗರ ಪಾಲಿಕೆಯನ್ನಾಗಿ ಮಾಡಬೇಕೆಂಬಂತಹ ಒಂದು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೇನೆ ಎಂಬಂತಹ ಭರವಸೆಯನ್ನು ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ನನ್ನಲ್ಲಿ ಬರತಕ್ಕಂತಹ ಯಾರೇ ಇರ್ಬೋದು, ಮಧ್ಯಾಹ್ನ 3:30 to 5:30 ತನಕ ಸಾರ್ವಜನಿಕ ಸೇವೆಗಾಗಿ ನಾನು ನನ್ನ ಚೇಂಬರ್ ಅಲ್ಲಿ ಖಂಡಿತ ಎಲ್ಲರಿಗೂ ಕೂಡ ಸಿಗ್ತೇನೆ. ಅದರ ಜೊತೆಗೆ ಏನೋ ನಮ್ಮ ಸಮೃದ್ಧವಾದಂತಹ ಮಂಗಳೂರು ಮಾಡಬೇಕಾದ್ರೆ ನಿಮ್ಮಂತಹ ಹಿರಿಯರ ಒಂದು ಸಲಹೆ ಸೂಚನೆಯೊಂದಿಗೆ ನೀವು ಯಾವತ್ತೂ ಕೂಡ ನನಗೆ ಮಾರ್ಗದರ್ಶನವನ್ನು ಖಂಡಿತವಾಗಿ ಕೂಡ ಮಾಡಬಹುದು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ವಿಶೇಷವಾಗಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಅಂದ್ರೆ ಆರ್ಥಿಕವಾಗಿ ಇವತ್ತು ಬೆಳೆಯುವಂತಹ ನಗರ ಯಾವ್ದಂತ ಹೇಳಿದ್ರೆ ನಮ್ಮ ಮಂಗಳೂರು. ಹಾಗಾಗಿ ಮಂಗಳೂರಿನ ಸರ್ವತೋಮುಖ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ಆ ಮಹಾಗಣಪತಿ ದೇವರ ಅನುಗ್ರಹದಿಂದ ಎಲ್ಲರೂ ಕೂಡ ನನ್ನೊಂದಿಗೆ ನೀವು ಕೈಜೋಡಿಸಬೇಕೆಂಬಂತಹ ವಿನಂತಿಯನ್ನು ಮಾಡುತ್ತಾ ಇವತ್ತು ಮಹಾಗಣಪತಿ ದೇವರ ಆರಾಧನೆಯ ಒಂದಿಗೆ ನಮ್ಮ ಏನು ಸನಾತನವಾದಂತಹ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸುವಂತಹ ಕೆಲಸದ ಜೊತೆಗೆ ಆವತ್ತು ಏನೋ 190 ವರ್ಷದ ಹಿಂದೆ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿರತಕ್ಕಂತಹ ಈ ಗಣೇಶೋತ್ಸವ ಇವತ್ತು ನಮ್ಮ ಇಡೀ ಒಂದು ಕೇರಿ ಕೇರಿಯಲ್ಲಿ ರಸ್ತೆಯಲ್ಲಿ ಈ ಒಂದು ಗಣೇಶ ಹಬ್ಬವನ್ನು ಗಣೇಶನ ಮೂರ್ತಿಯನ್ನು ಆರಾಧನೆ ಮಾಡುವುದರ ಮುಖಾಂತರ ಇವತ್ತು ನಮ್ಮ ಏನು ಸನಾತನವಾದಂತಹ ಸಂಸ್ಕೃತಿಯನ್ನು ಪ್ರತಿಯೊಂದು ಏನು ಗ್ರಾಮದಲ್ಲಿ ಕೂಡ ಇವತ್ತು ಏನು ನಮ್ಮ ಬಾಲಗಂಗಾಧರ ತಿಲಕ್ರವರ ಆವತ್ತು ಹಾಕಿಕೊಟ್ಟಂತಹ ಹೆಜ್ಜೆಯಡಿಯಲ್ಲಿ ನಾವಿವತ್ತು ಮಾಡ್ತಾ ಇದ್ದೇವೆ. ನಮ್ಮ ಈ ಒಂದು ಗಣೇಶೋತ್ಸವದ ಮುಖಾಂತರ ಸರ್ವಧರ್ಮ ಸಮಭಾವದಿಂದ ನಾವೆಲ್ಲರೂ ಕೂಡ ಒಟ್ಟು ಸೇರಿ ಈ ನಮ್ಮ ದೇಶವನ್ನು
ಪರಂ ವೈಭವನ್ನೇ ತುಮೇ ತತ್ವದರ್ಶನಂ ಎಂಬಂತಹ ಚಿಂತನೆ ಅಡಿಯಲ್ಲಿ ಪರಮ ವೈಭವ ಸ್ಥಿತಿಗೆ ನಾವೆಲ್ಲರೂ ಕೂಡ ಕೊಂಡೊಯ್ಯುವ ಆ ಮೂಲಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಮಹಾನಗರ ಪಾಲಿಕೆ ವ್ಯಾಪ್ತಿ ಇರ್ಬೋದು, ಇದೊಂದು ಆದರ್ಶ ಪಾಲಿಕೆಯನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸುತ್ತಾ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ನನ್ನ ಪಾರ್ಟಿ ಇಷ್ಟು ಎತ್ತರಕ್ಕೆ ಇವತ್ತು ಕೊಂಡೊಯ್ದಿದೆ. ಹಾಗಾಗಿ ಮತ್ತೊಮ್ಮೆ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನೀವು ಸನ್ಮಾನವನ್ನು ಮಾಡಿದ್ದೀರಿ, ನೀವು ಕೊಟ್ಟಂತಹ ಸನ್ಮಾನ ಇದು ನನ್ನ ಜವಾಬ್ದಾರಿ ಅಂತ ಅಂದುಕೊಂಡು ನಿಮ್ಮೆಲ್ಲರ ಸೇವೆಯನ್ನು ಮಾಡಿದವರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಿಮ್ಮೆಲ್ಲರ ಒಬ್ಬ ಪ್ರಧಾನ ಸೇವಕನಾಗಿ ನಾನು ಕೆಲಸ ಮಾಡ್ತೇನೆ ಎಂಬಂತ ಭರವಸೆಯನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ನಂತರ ನಾನು ಕರ್ನಾಟಕ ಆಡಳಿತ ಸೇವೆಯ ಪರೀಕ್ಷೆಯನ್ನು ಬರೆದಿರುವಂಥದ್ದು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ ನನ್ನ ಹಿನ್ನೆಲೆಯನ್ನು, ನನ್ನ ತಂದೆ ಸಾಧಾರಣ ರೈತ, ಬಂಟ ಸಂಘ ಆರಂಭ ಆದಂಥ ಸಂದರ್ಭದಲ್ಲಿ ಅವರು ಕೂಡ ಒಬ್ಬ ಸದಸ್ಯರಾಗಿದ್ದರು. ಅವರು ಬಂದು ಹೇಳ್ತಾ ಇದ್ರು ಏನೇನು ಆಗ್ತಾ ಇತ್ತು ಅಂತ. ನನ್ನ ತಂದೆ ಒಂದು ಮಾತು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ, ನಾವಿಬ್ರು ಹೆಣ್ಮಕ್ಳಿದ್ದೆವು, ಒಬ್ಬ ತಮ್ಮ ನಂದು, ನಾನು ಮೂರು ಜನಕ್ಕೂ ನಾನು ವಿದ್ಯಾಭ್ಯಾಸವನ್ನು ಕೊಡ್ತೇನೆ, ನಿಮ್ಮ ಕಾಲ ಮೇಲೆ ನೀವು ನಿಲ್ಬೇಕು, ಯಾವುದೇ ಆಸ್ತಿ ಕೊಡೋದಿಲ್ಲ ಆದರೆ ವಿದ್ಯಾಭ್ಯಾಸ ಕೊಡ್ತೇನೆ, ನಿಮ್ಮ ಸ್ವಂತ ಕಾಲ ಮೇಲೆ ನಿಲ್ಬೇಕು ಅಂತ ಪದೇ ಪದೇ ಹೇಳ್ತಾ ಇರೋದಂತದ್ದು. ಅಂದರೆ ಬಂಟ ಸಮುದಾಯದಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಆಸ್ತಿವಂತರಿದ್ದಾರೆ, ಅಷ್ಟೇ ಬಡವರು ಕೂಡ ಇದ್ದಾರೆ, ತಮಗೆಲ್ಲ ಗೊತ್ತಿದೆ. ಸಾಕಷ್ಟು ಅತ್ಯುತ್ತಮವಾದಂತಹ ಒಂದು ವಿಶಿಷ್ಟವಾದ ಸಂಸ್ಕೃತಿಯನ್ನು ಹೊಂದಿರುವಂತಹ ಸಮುದಾಯ. ಆದಾಗ್ಯೂ ಕೂಡ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅದು ಎಲ್ಲೋ ಅದಕ್ಕೆ ಅನೇಕ ಸಂದರ್ಭ ತಡೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸಾಕಷ್ಟು ಉತ್ತಮವಾದ ವಿದ್ಯಾಭ್ಯಾಸವನ್ನು ನಾವು ಕೊಟ್ಟರು ಕೂಡ, ತಂದೆ ತಾಯಿಗಳಾಗಿ ನಮ್ಮ ಹೆಣ್ಮಕ್ಕಳಿಗೆ ಕೊಟ್ಟರು ಕೂಡ ಅದು ಎಲ್ಲೋ ಒಂದು ಕಡೆ ಸೀಮಿತ ಉದ್ದೇಶವನ್ನು ಹೊಂದಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ. ಹೆಣ್ಣು ಮದುವೆ ಆದಾಗ ಎಷ್ಟು ಓದಿದ್ದಾಳೆ ಅಂತ ಕೇಳ್ತಾಳೆ ಅಂತ ಕೇಳುವಂಥ ಆ ಒಂದು ಉದ್ದೇಶಕ್ಕೆ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು. ಅದಕ್ಕಿಂತ ಮುಖ್ಯವಾಗಿ ಆಗಬೇಕಾದ್ದು ಹೆಣ್ಣು ತನ್ನ ಕಾಲ ಮೇಲೆ ನಿಲ್ಲಬೇಕು. ಅದು ಯಾವುದೇ ಹೆಣ್ಣು ಆಕೆ ತನ್ನ ಕಾಲ ಮೇಲೆ ನಿಲ್ಲಬೇಕು, ಅದರ ಜೊತೆಗೆ ತನ್ನ ತಾಕತ್ತು ಏನಿದೆ, ತನ್ನ ಸಾಮರ್ಥ್ಯ ಏನಿದೆ ಅದನ್ನು ಇಡೀ ಸಮಾಜಕ್ಕೆ ಅವಳು ಕೊಡುವ ರೀತಿ ಆಗಬೇಕು. ಆ ನಿಟ್ಟಿನಲ್ಲಿ ಆಕೆಯ ವಿದ್ಯಾಭ್ಯಾಸ, ಆಕೆಗೆ ವಿದ್ಯಾಭ್ಯಾಸ ಬೇಕಾಗತ್ತೆ. ಅದರಿಂದಾಗಿ ಸಾಕಷ್ಟು ನಮ್ಮ ಹಿರಿಯರು ತಾವೆಲ್ಲ ಇದ್ದೀರಾ, ಬಂಟ ಸಂಘ ಇದೆ, ಬಂಟ ಸಂಘದಿಂದ ನಾನು ಕೋರ್ಕೊಳ್ಳುವಂಥದ್ದು ಇಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಉಚಿತವಾದ ವಿದ್ಯಾಭ್ಯಾಸವನ್ನು ತಾವು ಕೊಡ್ತಾ ಇದ್ದೀರಿ, ಹೌದು ಸಾಕಷ್ಟು ಬಡ ಹೆಣ್ಣು ಮಕ್ಕಳಿಗೆ ಸಹಕಾರ ಕೊಡ್ತಾ ಇದ್ದೀರಿ, ಹೌದು. ಆದರೆ ಸಾಕಷ್ಟು ಹೆಣ್ಣು ಮಕ್ಕಳು ತನ್ನ ಕಾಲ ಮೇಲೆ ನಿಲ್ಲುವ ಹಾಗೆ, ಅಂದರೆ ಉದ್ಯೋಗಕ್ಕೆ ಬರುವ ಹಾಗೆ ಆಗಬೇಕು. ಸರ್ಕಾರಿ ಕೆಲಸದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಕಾಣಸಿಗ್ತಾರೆ ಹೊರತು ನಮಗೆ ನಮ್ಮ ದಕ್ಷಿಣ ಕನ್ನಡ ಇರ್ಬೋದು ಉಡುಪಿಯ ಇರುವಂಥದ್ದು ಸಾಕಷ್ಟು ಸಮುದಾಯದವರು ಒಳಗಡೆ ಬರ್ತಾ ಇಲ್ಲ ಸರ್ಕಾರಿ ಉದ್ಯೋಗಕ್ಕೆ. ಇವತ್ತಿನ ಸಂದರ್ಭದಲ್ಲಿ ಪ್ರಸ್ತುತ ಸಂದರ್ಭದಲ್ಲಿ ಅದರ ಅವಶ್ಯಕತೆ ಇದೆ, ಸರ್ಕಾರದ ಒಳಗಡೆ ಕೂಡ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. IAS ಪರೀಕ್ಷೆ ಬರೆಯುವುದಕ್ಕೆ ಎಲ್ಲ ಸಮುದಾಯಗಳ ನಮ್ಮ ರಾಜ್ಯದ ಅನೇಕ ಹೆಚ್ಚಿನ ಸಮುದಾಯಗಳಿಗೆ ಅವರಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಕೇಂದ್ರ ಸರ್ಕಾರದ್ದಿದೆ, ಆದರೆ ಬಂಟ ಸಮುದಾಯಕ್ಕೆ ಅದು ಇಲ್ಲ. ಈಗ ಗೌಡ ಕಮ್ಯುನಿಟಿಗೆ ಇದೆ, ಅದೇ ರೀತಿ ಲಿಂಗಾಯತ ಕಮ್ಯುನಿಟಿಗೆ ಕೇಂದ್ರ ಸರ್ಕಾರದ ಒಂದು ಹಿಂದುಳಿದ ವರ್ಗದ ಸ್ಥಾನಮಾನ ಅಂದರೆ OBC ಸರ್ಟಿಫಿಕೇಟ್ ಪಡೆಯುವ ಅವಕಾಶ ಇದೆ, ಆದರೆ ನಮ್ಮ ಬಂಟ ಸಮುದಾಯಕ್ಕೆ ಅದು ಇನ್ನೂ ಲಭ್ಯ ಆಗಿಲ್ಲ. ಅದು ಬೇಕಾಗತ್ತೆ, ಯಾಕಂದರೆ ಭಾರತ ಆಡಳಿತ ಸೇವೆಯ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜನರಲ್ ಮೆರಿಟಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪೂರಕವಾಗಿ ಆ ಒಂದು ಪ್ರಮಾಣ ಪತ್ರ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ, ಬಹುಶಃ ಪ್ರಾಯಶಃ ಅದಕ್ಕೆ ಒಂದು ಪ್ರಯತ್ನವನ್ನು ಮಾಡಬಹುದು ಅಂತ ನಾನು ಭಾವಿಸ್ತೇನೆ.
ಯಾಕಂದ್ರೆ ಅಂತ ಒಂದು ಸಂದರ್ಭ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ, ಮತ್ತೆ ಅವ್ರಿಗೊಂದು ಬರೆಯುವುದಕ್ಕೂ ಕೂಡ ಉತ್ತೇಜನ ಸಿಕ್ಕಿದ ಹಾಗೆ ಆಗುತ್ತೆ. ಅದರಿಂದಾಗಿ ಮುಖ್ಯವಾಗಿ ಎಲ್ಲ ತಂದೆ ತಾಯಿಯರು ಮಾಡಬೇಕಾದಂತಹ ಒಂದು ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಓದಿಸುವಂಥದ್ದು, ಅವರನ್ನು ಮುಖ್ಯ ಶ್ರೇಣಿಗೆ ತರುವಂಥದ್ದು ಅಥವಾ ಪ್ರಧಾನ ಶ್ರೇಣಿಗೆ ಅವರು ಬರುವ ಹಾಗೆ ಮಾಡುವಂಥದ್ದು ಅದು ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಪ್ರಾಯಶಃ ನಾನು ನಿಮ್ಮ ಮುಂದೆ ನಿಂತು ಇಲ್ಲಿ ಮಾತಾಡೋದಕ್ಕೆ ಕೂಡ ನನ್ನ ವಿದ್ಯಾಭ್ಯಾಸ ಕಾರಣ ಆಗಿರುವಂಥದ್ದು ಅಥವಾ ನನ್ನ ತಂದೆ ತಾಯಿಯಲ್ಲಿ ಕೊಟ್ಟಿರುವಂತಹ ವಿದ್ಯಾಭ್ಯಾಸದ ಒಂದು ಕಾರಣಕ್ಕಾಗಿ ನಾನು ಇಲ್ಲಿ ನಿಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಸಾಧ್ಯ ಆಯಿತು ಅಥವಾ ಇಂಥ ಒಂದು ಸನ್ಮಾನವನ್ನು ತಮ್ಮಿಂದ ಪಡ್ಕೊಳ್ಳೋದಕ್ಕೆ ನಾನು ಸಾಧ್ಯ ಆಯಿತು. ಹಾಗಾಗಿ ಇಂಥ ಒಂದು ಸನ್ಮಾನಕ್ಕೆ ನನ್ನನ್ನು ಇವತ್ತು ಕರೆದಿದ್ದೀರಾ, ತಾವೆಲ್ಲರೂ ಪ್ರೀತಿಯಿಂದ ಕರೆದು ಸನ್ಮಾನಿಸಿದ್ದೀರಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೆನಡದಿಂದ ಬಂದಿದ್ದರು,
ಫ್ರಾನ್ಸಿಂದ ಬಂದಿದ್ರು, ಜರ್ಮನಿಯಿಂದ ಬಂದಿದ್ರು, ಹಾಗೆ ಆಸ್ಟ್ರೇಲಿಯಾದಿಂದ ಬಂದಿದ್ರು, ರಷ್ಯಾದಿಂದ ಬಂದಿದ್ರು. ಇಲ್ಲಿಂದೆಲ್ಲ ಬಂದು ಅವರು ಒಂದು ಸಂಸ್ಕೃತ ಮಾತಾಡ್ತಿದ್ರು ಅಂದ್ರೆ ಒಂದೆಲ್ಲ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಸಂಸ್ಕೃತದ ಉಗಮ ಸ್ಥಾನ ಅಂದ್ರೆ ಭಾರತ ಆಗಿದೆ. ಆದ್ರೆ ಇದನ್ನು ಮಾತಾಡುದು ಬೇರೆ. ಅದು ಮಾತ್ರ ಅಲ್ಲ, ಅವರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದ್ರೆ ಸಂಸ್ಕೃತದಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಭಾರತದ ಗ್ರಂಥವನ್ನು ಇಟ್ಕೊಂಡು ಏನಂತ ಹೇಳಿದ್ರೆ, ನಮ್ಮಲ್ಲಿ ಒಬ್ಬರು ಕೂತಿದ್ದು ಒಂದು ಧ್ಯಾನದ ಸ್ವರೂಪದಿಂದ ಒಂದು ಹುಲ್ಲುಯಿಂದ ನಿಲ್ಲುಬಾಣ ಮಾಡ್ತೀವಿ. ಈಗ ನಾವು ಹೇಳ್ತೇವೆ ಸೈಂಟಿಸ್ಟ್ ಆಗಿ ನಾವು ಹೇಳ್ತೇವೆ ನ್ಯಾನೋ ಟೆಕ್ನಾಲಜಿ ಅಂತ ಬಂದಿದೆ, ಅದು ಒಂದು ಆಟಮ್ ಅಂದರೆ ಅದರ ಪ್ರಾಪರ್ಟಿ ಚೇಂಜ್ ಮಾಡಿ ಬೇರೆ ಮಾಡುವಂತೆ. ಇದು ಈಗಲ್ಲ, ಸಾವಿರ ಸಾವಿರ ವರ್ಷ ಹಿಂದೆ ಅದು ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಮಂತ್ರ ಇದೆ. ಆ ಮಂತ್ರದಲ್ಲಿ ಹೇಳಿದ ಇದರಲ್ಲಿ ನಮ್ಮ ಏನನ್ನು ಸಹ ನಾವು ಯಾವ ರೀತಿಯಲ್ಲಿ ಸಹ ಬದಲಾಯಿಸಲಿಕ್ಕೆ ಆಗ್ತದೆ. ಇಂಥ ಒಂದು ಆವಿಷ್ಕಾರಕ್ಕೆ ಪುನಃ ನಮ್ಮ ವಿದೇಶದವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರೊಟ್ಟಿಗೆ ನಾವು ಸಹ ಈಗ ನಮ್ಮ ಯೂನಿವರ್ಸಿಟಿಯಿಂದ ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿಯಿಂದ ನಾವು ಸಹ ಒಟ್ಟಿಗೆ ಕೈ ಬಿಟ್ಟಿದ್ದೇವೆ. ಇತ್ತೀಚೆಗೆ ಅಷ್ಟೇ ನಮ್ಮದೇ ಟೀಚರ್ಸ್ ಎಲ್ಲ ಒಟ್ಟಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೀಟ್ ಆಗಿದ್ದಾರೆ. ಇದರ ವಿಷಯದಲ್ಲಿ ಸಾಕಷ್ಟು ಸಂಶೋಧನೆಗೆ ಅವರು ಅವಕಾಶ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇನ್ನು ಹೇಳಿದ್ದಾರೆ ಬಂಟರೆಲ್ಲ ಹೇಗಿದ್ದಾರೆ ಅಂತೇಳಿ, ಅವರಿಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸ್ವಭಾವ ಇದು. ಎಲ್ಲಿಯಾದ್ರೂ ತಪ್ಪಾದ್ರೆ ಅವ್ರು ಬಿಡುವುದಿಲ್ಲ, ತಪ್ಪಿಸ್ತಾರಿಗೆ ಬಿಡುವುದಿಲ್ಲ, ಒಳ್ಳೆಯವರಿಗೂ ಅವ್ರು ಅತಿ ಒಳ್ಳೆಯವರು. ಮತ್ತೆ ವಿದ್ಯೆಯಲ್ಲಿ ಹೇಗಿದ್ದಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಆಶ್ಚರ್ಯ ಆಗಬೇಕು. ನಮ್ಮ ಮೆಡಿಕಲ್ ಕಾಲೇಜಲ್ಲಿ ನಮ್ಮಲ್ಲಿ 100-150 ಸೀಟ್ ಇದೆ, ಅದರಲ್ಲಿ 50ಕ್ಕಿಂತ ಜಾಸ್ತಿ ಬಂಟರು ಮೆರಿಟಲ್ಲಿ ಕಲಿತಾ ಇದ್ದಾರೆ. ಇದು ನಮ್ಮ ಬಂಟರು ಅಂದರೆ ಹೇಗಿದ್ದಾರೆ ಅಂದರೆ ಮೆರಿಟಲ್ಲಿ ಕಲಿಯೋದು ಅಂತ ಹೇಳಿದ್ರೆ ಅವರು ಭಾಳಷ್ಟು ಸಾಹಸ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಅಂತೇಳಿ ನನಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಬೇಕು. ಮತ್ತು ಇವತ್ತು ನನಗೊಂದು ಸುಸಂದರ್ಭ ಹೇಳಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ಸನ್ಮಾನ ಮಾಡಿದ್ರಲ್ಲಿ ಒಬ್ರು ನನ್ನದೇ ಆದ ಮಾಸ್ಟರ್, ನಾವು ಮಾಸ್ಟರ್ ಅಂತ ಹೇಳ್ತಿದ್ದು ಬಾಬುರಾವ್ ಅವರು, ನಾನು ಅವರ ಶಿಷ್ಯ ಆಗಿದ್ದೆ. ಅವರು ನನಗೆ ಸಣ್ಣದಿರುವಾಗ ಮೊದಲು ಹೇಳಿಕೊಟ್ಟಿದ್ರು. ಅವರು ಭಾಳ ಒಂದು ತಪ್ಪು ಮಾಡಿದ್ರೆ ಬಿಡಲ್ಲ, ಅವರು ಭಾರಿ ಜೋರದಲ್ಲಿ ಹೇಳ್ತಿದ್ರು. ನಾವು ಅದಕ್ಕೆ ಅವ್ರು ಹೇಳಿದಾಗೆ ಮಾಡ್ತಿದ್ರು. ಒಳ್ಳೆ ರೀತಿಯಲ್ಲಿ ನಮಗೆ ಶಿಕ್ಷಣ ಅವ್ರು ಕೊಟ್ಟಿದ್ದಾರೆ. ಅವರಿಗೂ ನಾನು ನಮಸ್ಕಾರ ಈ ಸಂದರ್ಭದಲ್ಲಿ ಹೇಳಿದ್ದೆ. ನಿಮ್ಮದು ಭಾಳ ಒಂದು ಹೆಮ್ಮೆ ಆಗ್ತಾ ಇದೆ, ನೀವು ಅವರಿಗೂ ಸನ್ಮಾನ ಮಾಡಿದ್ದು ನನಗೂ ಸಂತೋಷವಾಗಿದೆ. ಇನ್ನು ನಾನು ಹೇಳುವಂಥದ್ದು ಜಾಸ್ತಿ ಏನಿಲ್ಲ, ಯಾಕಂದರೆ ಎಲ್ಲರೂ ಮಗಿನವರೆಲ್ಲ ಹೇಳೇ ಆಗಿದೆ. ಹಾಗಾಗಿ ಇನ್ನೊಮ್ಮೆ ನನ್ನಲ್ಲಿ ಕರೆದು ನನಗೆ ಒಂದು ಅವಕಾಶ ಕೊಟ್ಟರೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಎಲ್ಲರಿಗೂ ಗಣೇಶೋತ್ಸವ ಸಂದರ್ಭದಲ್ಲಿ ಶುಭಾಶಯ ಹೇಳ್ತಾ ಇದ್ದಾನೆ. ಇದೇ ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳು, ಪ್ರಜಾಪ್ರಭುತ್ವ ಈ ದೇಶಗಳು ನನ್ನದೊಮ್ಮಗೂ ಗಟ್ಟಿ ಅದು ವಹಿತನಿಯರ ಬಾಡಾದ್ರೆ ನಮ್ಮ ಚಿಂತನೆ ಮಾಡಿದ್ರೆ ಇಂಚನ ಗಣೇಶನೇ ಪ್ರತಿಷ್ಠಾಪನೆ ಮಾಡ್ತದೆ. ಇಂಚನ ಸಂದರ್ಭಗಳು ದೇಶದ ಬಗ್ಗೆ ದೇಶಭಕ್ತಿ ಉದ್ದೀಪನ ಮಾಡಿದ್ರೆ ನಮ್ಮ ಇಲ್ಲಿ ಆರಾಧ್ಯ ಗಣಪತಿ ನಮ್ಮ ನೆನವರಿಕೆ ಮಾಡ ನನ್ನ ವಿಜಯ ವಿಚಾರ ಧ್ಯಾನ ಬಂಡ ಇಲ್ಲಿ ಗಣಪತಿಯ ಪ್ರತಿಷ್ಠಾಪನೆ ಬರ್ತದ. ಒಂದೇ ದಿನ ವಿಸರ್ಜನೆ ಮಾಡ್ಕೊಂಡ್ರೆ ಜಲಸಂಬಂಧ ಮಾಡ್ಕೊಂಡು ನೀರು ಗಣಪತಿನ ವಿಸರ್ಜನೆ ಮಾಡ್ಕೊಂಡು ವಿಚಾರ ಧಾನೆ ಬಂಡ ನಮ್ಮ ವೈನ ವಿಸರ್ಜನೆ ಮಾಡ್ಕೊಡು ಗಣಪತಿನ ಮೂರ್ತಿದೊಟ್ಟಿಗೆ ನಮ್ಮ ಇತರಂಚನ ಆಜಿ ಷಟ್ ವೈದಿಗಳ ವಿಸರ್ಜನೆ ಮಾಡ್ಕೊಡು. ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮಾಡ್ಕೊಡ ಆಜಿ ಷಡ್ ವೈದಿ ಆ ಷಡ್ ನಂಡ ಆಜಿ ಆ ಷಡ್ ವೈದಿಗಳನ್ನು ವಿಸರ್ಜನೆ ಮಾಡ್ಕೊಡು. ಕಾಮ ಬಂಡ ಆಸೆ ಆಸೆ ಕೊಡು ನಮ್ಮ ಅಂಡ ಅತಿ ಆಸೆ ಪರವಾಗಿ ಕ್ರೋಧ ಕ್ರೋಧ ಕೋಪ ನಮ್ಮ ಶರೀರಗಳು ಅತಿಯಾಗಿ ಕೋಪ ಬರೆಯರ ಬಂದು ನಮ್ಮ ಸಮಾಧಾನಗಳು ಸಮಚಿತ್ತೋಡು ನಾವು ಬದುಕೊಂಡು ಕಾಮ ಕ್ರೋಧ ಲೋಭ ಲೋಭವನ್ನು ಮೋಸ ಮಾಡ್ಕೊಣೆ ಮೋಸ ಮಾಡ್ತದೆ ನಮ್ಮ ಸಮಾಜದ ಬದುಕಿನಲ್ಲಿ ಸತ್ಯ ಧರ್ಮ ನ್ಯಾಯಗಳು ಬದುಕೊಂಡು ಕಾಮ ಕ್ರೋಧ ಲೋಭ ಮೋಹ ಮೋಹಣ ಪ್ರೀತಿ ನಮ್ಮ ವಸ್ತುಗಳಂತೂ ಪ್ರೀತಿ ಪಡು ಅಂಡ್ ಮುಖ್ಯ ವಸ್ತುದಲ್ಲಿ ತನ್ನ ಪ್ರೀತಿ ದೇರಲ್ಲಿ ಮೋಹ ಮದ ಮದ ಬಡ ಅಹಂಕಾರ ಜನ್ಮದ ಹಣ ಮದ ಈ ಮದ ಆನೆಗಳಲ್ಲಿ ಮದ ಬರ್ಕೊಂಡು ಅಂಚನ ಮದ ಮನುಷ್ಯರು ಬರೆಯರ್ ಮಾಡಿ ಸಮಾಜಗಳು ಸಮಚಿತ್ತೋಡು ಬದುಕೊಡು. ಹಾಗೇನೆ ಷಡ್ವೇದಿ ಮತ್ಸರ ನಂಜಿ
ಪ್ರತಿಯೊಂದು ಎಲ್ಲ ನಂಜಿ ಉಂಟು ಒರಿ ಎಂಡ ನಂಜಿ ಆ ನಂಜಿ ನಾವು ಕೊಡುಬತ್ತೋಳು ಡೆಂಜಿದ ಮುನ್ನು ಡೆಂಜಿಗೆ ತಾವಣಿಗೆ ಮರ ತಪ್ಪಡಿ ಮರಕ್ಕೆ ತಾವಣಿಗೆ ಅಂತ ಈ ನಂಜಿನ ನಮ್ಮ ಕೊಡ್ದು ಈ ಷಡ್ ವೈದ್ಯಗಳು ನಮ್ಮ ಶರೀರ ಮಹಾಗಣಪತಿ ಒಟ್ಟಿಗೆ ವಿಸರ್ಜನೆ ಮಾಡ್ಕೊಂಡು ಯೋಗ ಭಾಗ್ಯ ಬರ್ಬೋದು ಈ ರೀತಿಯ ಚಿಂತನೆಯನ್ನು ಮಾಡ್ಕೊಳ್ಬೋದು ಅದು ನಮ್ಮ ಸಮಾಜಗಳು ಇನ್ನು ಅಲ್ಪ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡ್ತದೆ ಆರಾಧನೆ ಮಾಡ್ತದೆ ಅವೇ ದೇವರಿಗೆ ನೋಡ್ಕೊಂಡು ಪಂಚಕಜ್ಜಾಯ ಅವೇ ದೇವರಿಗೆ ನೋಡ್ಕೊಂಡು ಹಣ್ಣು ಕಜ್ಜಾಯ ಮಾಡ್ಕೊಂಡು ನಿಂತೊಂದು ನಮ್ಮ ಸಮಾಜಗಳು ಸತ್ತಿದೆ ನಮ್ಮ ನಡಕೊಂಡು ನಂತರ ಮಾತ್ರ ಇಲ್ಲ ದೇವರಿಗೆ ಅಡ್ಡೆ ಮಾಡ್ಕೊಡು ಏನಂಚೆ ಸಾಮಾನ್ಯ ರೈತ ಅಲ್ವ ಇದೇ ಎತ್ತದೆ ಈ ವೇದಿಕೆ ಕುಲ್ಲಾದ ಜನಕ್ಕೆ ರಡ್ಡ ಪಾತ್ರ ಪಾತ್ರ ಯೋಗ ಭಾಗ್ಯ ಹೆಂಗೆ ಕೊಡಿಯಾರು ಯಾಕೆ ಸದರ 55 ವರ್ಷ ಕೃಷಿಕ್ಕೆ ತನ್ನ ಜೀವನ ಮಣ್ಣನ್ನು ಮಣ್ಣಾದೆ ಬದುಕಿನ ವ್ಯಕ್ತಿ ಯಾಕ ಬಿ ಎ ಪದವಿದಲ್ಲಿ 1974 ಬಿ ಎ ಕಲ್ತದೆ ಕಾಲೇಜ್ ಪಣಗಳೇನ ಕೃಷಿಕ್ಕೆ ಇಲ್ಲ ಕೃಷಿಕ್ಕೆ ಮಣ್ಣು ಮಣ್ಣಾದೆ ಸಂತೃಪ್ತ ಜೀವನ ಕೃಷಿಕ್ಕೆ ಸಮಾಜಗಳು ಬದುಕೊಳ್ಳಿ ಮಾಡ್ಕೊಂಡು ಕೊಡ್ನ ಒಂದು ಯೋಗ ಭಾಗ್ಯ ಪಡೆಯುವ ವ್ಯಕ್ತಿಯಾಗಿ ಹಲವಾರು ಪ್ರಶಸ್ತಿ ಬರ್ತದೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ಅರಣ್ಯ ಮಿತ್ರ ಪ್ರಶಸ್ತಿ ಎಂದೋ ಪ್ರಶಸ್ತಿ ನನ್ನ ಬೋಡೆಡ್ ದೀಡಿಯಲ್ಲಿ ಜಾಗಿ ನನ್ನ ಇಲ್ಲ ದೀಡಿಯ ಕಬಾಟಿ ಜಾಗಿ ಹೆಚ್ಚಿನ ಪ್ರಶಸ್ತಿ ಒಂದು ರೈತಾಗಿ ತಿಕ್ಕಿದ್ದ ಅವು ಈ ರೈತ ದೇಶದ ಬೆನ್ನೆಲುಬು ಅನ್ಕೊಂಡು ದೇಶ ತಿಕ್ಕಿದ್ರು ಒಂದು ರೈತ ಸಹಿತಿಂದ 100 ಜನಕ್ಕೆ 30 ಜನಪ್ಪಡು ನನಗೆ ಆಲೋಚನೆ ಮಾಡ್ತೀನಿ ಈ ರೈತನ ಬದುಕಾವು ಅನ್ನದಾತೆ ಸುಖಿಟ್ಟಿ ಕೊಡು ಅನ್ನದಾತೆ ಇಲ್ಲಿ ರೈತ ದೇವಭಾವ ಯೋಗ ಭಾಗ್ಯ ರೈತಕ್ಕೆ ಬರಡು ಈ ಮಣ್ಣು ಮಣ್ಣಾದ ರೈತ ಬದುಕೋಡು ನಮ್ಮ ಬಂಟ ಸಮಾಜಗಳು ಎಷ್ಟು ಭೂಮಿ ಆಸನ ಅಂತ ಹಿರಿಯಾಗಲೇ ಇಲ್ಲಿ ನಾನೇ ಆತಂದ್ರೆ ಇಡೀ ನಾನೇ ಆತರಿ ಜನಕ್ಕೆ ಮಣ್ಣು ಮಣ್ಣಾದ ಬೆಳ್ಕೊಂಡು ಹೆಚ್ಚಿನ ಮನಸ್ಸಿಜ್ಜಿ ದನಲ್ಲೋ ಆಗ್ಬೇಕಿದ್ರು ಒಂದು ಕೇಸಿ ಹಣ ಕಲಿಸುವ ಕೀರ್ತಿ ಯಾರ ಇಲ್ಲಿ ಬೆಣಿಪೆ ಮಣ್ಣನ ಮಣ್ಣಾದ ಬೇಗರ ಸ್ವೇದ ಬಿಂದು ಕ್ಷೇತ್ರ ಕುದಾರಿದೆ ಸ್ವೇದವನ್ನ ಬೇಗರ್ ಬೆಳವಣದ ಮಡಿಲಲ್ಲಿ ಬೆವರ ಹಣಿ ಬಿದ್ದಾಗ ಒಂದೊಂದು ಬೆವರ ಹಣಿ ಮುತ್ತ ಅಪ್ಪಿಗೆ ಅಂಚಿನ ಬೇಗರನಿಗೆ ಕೊಡ್ತಾರೆ ಬೆಡಕ ಮಂಡ ಸಮಾಜ ಒಕ್ಕಲಿಯ ಸಮಾಜ ಮಣ್ಣು ಮಣ್ಣಾದ ಕಂಡುಕೊಳ್ಳುತ್ತಿರುವ ಜನರು ನಿನ್ನಿಂದ ಮಾತಾಡ ಬರ್ಬೇಕು ಇಂಜಿನಿಯರ್ ಮತ್ತೆ ವಿತ್ತಿರ್ತೀವಿ ಅಲ್ಪದಾಲಾಪುಜಿಯಿಂದ ಬರಬಿಜಿ ಮುಳ್ಪಣ್ಯದ ಅಪ್ಪಣದಲ್ಲಿ ವಿದ್ಯಾವಂತರಿಗೆ ಕೃಷಿ ತೊಡಗಿಡ ಸೊರಲೆ ನಮ್ಮ ಹಿರಿಯರ ಬದುಕಿನ ಬಂಗಾರ ಮಾಡ್ಕೊಳ್ತಿನ ಯೋಗ ಮಾಧ್ಯಮಕ್ಕೆ ಬರಡು ಅಂತ ಪ್ರಾರ್ಥನೆ ಮಾಡ್ಕೊಂಡು ಕನ್ನಡಿಗೆ ಎತ್ತಾರ್ಥ ಈಗಲೇ ನಮ್ಮ ಬಂಡರೇನೆ ನಾಡವರ ಸಂಘ ಮಾತ್ರ ಸಂಘ ಯಾವುದೇ ಒಂದು ಕಾರ್ಯಕ್ರಮ ಕೂಡ ಏರ್ಪಡ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯೊಂದು ಕೂಡ ಅರ್ಥವಾಗ್ತದೆ ಅರ್ಥವಿದೆ ಮತ್ತು ಅದನ್ನು ಅದ್ದೂರಿಯಾಗಿ ಮಾಡುವುದು ಒಂದು ಇತಿಹಾಸ ಮತ್ತು ಸಂಸ್ಕೃತಿ ಎಂದು ಹೇಳಲಿಕ್ಕೆ ನಾನಿವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಈ ಒಂದು ಗಣೇಶೋತ್ಸವಕ್ಕೆ ವಿಶೇಷದ ಪ್ರಾಮುಖ್ಯತೆ ಇಲ್ಲಿ ನಮ್ಮ ಜಿಲ್ಲೆ ಅಲ್ಲ ರಾಜ್ಯದಲ್ಲಿಯೂ ಕೂಡ ಇದಕ್ಕೆ ವಿಶೇಷದ ಗೌರವ ಮತ್ತು ಪ್ರಾಮುಖ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನಿವತ್ತು ಬಯಸುವಂಥದ್ದು. ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮವು ಬಹುಶಃ ನಮಗೆ ಇದೆಲ್ಲರಿಗೂ ಕೂಡ ಜೊತೆ ಸೇರುವಂತಹ ಮತ್ತು ಪರಸ್ಪರ ಸಂಸ್ಕೃತಿಯನ್ನು ಹಂಚಿಕೊಳ್ಳುವಂಥ ಅವಕಾಶ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಬಹುಶಃ ಇವತ್ತು ಈ ಒಂದು ಎಲ್ಲ ಕಾರ್ಯಕ್ರಮ ಕೂಡ ನಮಗೆಲ್ಲರಿಗೂ ಕೂಡ ನೆಮ್ಮದಿ ಶಾಂತಿ ವಿಶ್ವಾಸ ಸಹೋದರತೆ ಏಕತೆ ಸಮಾನತೆ ಭಾವನೆಯ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗುವಂಥ ಕಾರ್ಯಕ್ರಮ ಆಗಲಿ ಅಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥವ್ರು. ನಾವು ಬಹುಶಃ ಗಣಪತಿ ದೇವರನ್ನು ವಿಘ್ನ ವಿನಾಶಕ ಅಂತ ಹೇಳಿ ಬಹುಶಃ ನಮ್ಮೆಲ್ಲ ಹಿರಿಯರು ನಮ್ಮ ಬಹುಶಃ ನಮ್ಮ ಮಿತ್ರರು ಆತ್ಮರೆಲ್ಲರೂ ಕೂಡ ಮಾತಾಡುವ ಸಂದರ್ಭದಲ್ಲಿ ಬಂದಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಬಹುಶಃ ತಾವೆಲ್ಲರೂ ಕೂಡ ಇವತ್ತು ವಿಶೇಷವಾದ ಪ್ರಾರ್ಥನೆ ನಮ್ಗೆ ಕೂಡ ಇವತ್ತು ನಿಮ್ಮ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ಅವಕಾಶ ಒಂದು ಅವಕಾಶ ಸಿಕ್ಕಿದಂತ ಕೂಡ ಇವತ್ತು ಆಗಿದೆ. ನಾವೆಲ್ಲರೂ ಕೂಡ ಈಗಾಗಲೇ ಬಹುಶಃ ನಮ್ಮ ಮಕ್ಕಳಿಂದ ಗೌರವ ಬೀದಿಯಲ್ಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಇವತ್ತು ಮಾತಾಡಿ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳುವಂಥ ವಿಚಾರಗಳು ಕೂಡ ಇವತ್ತು ಮಾಡಿದ್ದಾರೆ. ಆದ ಕಾರಣ ಈ ಗಣೇಶೋತ್ಸವ ಅತ್ಯಂತ ಯಶಸ್ವಿಯ ಒಂದು ಸಹೋದರ ಪ್ರೀತಿಯ ಗಣೇಶೋತ್ಸವ ಆಗುವಂಥ ಅವಕಾಶ ಆಗಲಿ. ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಬಾಳಿಕೊಂಡು ಭವಿಷ್ಯದ ಸಮಾಜಕ್ಕೆ ಅತ್ಯುತ್ತಮವಾದ ಒಂದು ಸಮಾಜ ಬಿಟ್ಟು ಹೋಗುವಂಥ ದೊಡ್ಡ ಮಟ್ಟದ ಕೆಲಸಗಳು ನಮ್ಮ ನಿಮ್ಮ ಆಗಲಿ. ಅದಕ್ಕೆ ಬಂಟರೆಯ ನಾಡೋರ ಸಂಘ ಈಗಲೂ ಅವತ್ತಿನ ಕಾಲದಲ್ಲೇ ಆ ಒಂದು ವೇದಿಕೆ ಹಾಕಿರುವುದು ನಮ್ಮ ಜಿಲ್ಲೆ ಕೊಟ್ಟದ ಅತ್ಯಂತ ದೊಡ್ಡ ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. 100 ವರ್ಷಕ್ಕಿಂತ ಹಿಂದೆ ನಾವು ಬಹುಶಃ ಕೂತ್ಕೊಂಡು ಆಲೋಚನೆ ಮಾಡುವಾಗ 100 ವರ್ಷಗಳ ಹಿಂದೆ ಅವತ್ತಿನ ಹಿರಿಯರು ಕೂತ್ಕೊಂಡು ಆಲೋಚನೆ ಮಾಡಿ
ಇಲ್ಲಿ ಬಹುಶಃ ನಗರ ಮಟ್ಟದಲ್ಲಿ ಇದನ್ನು ಸ್ಥಾಪನೆ ಮಾಡಬೇಕು. ಈ ಒಂದು ಕೇಂದ್ರವನ್ನು ಇಲ್ಲಿಯ ಬೇರೆ ಬೇರೆ ಪ್ರದೇಶ ಬರುವವರಿಗೆ ಅದು ಉಪಕಾರ ಆಗ್ಬೇಕಂತೇಳಿ 100 ವರ್ಷಗಳಿಂದ ಒಂದು ಹಾಸ್ಟೆಲ್ ಅನ್ನು ಪ್ರಾರಂಭ ಮಾಡಿದ ಕೀರ್ತಿ ಇದ್ರೆ ಅದು ಬಂಟರ ಸಂಘಕ್ಕಿದ್ದ ಕೀರ್ತಿ ಅಂತ ಹೇಳಿಕೆ ನಾನು ಬಯಸ್ತೇನೆ. ಮತ್ತೆ ಈ ಹಾಸ್ಟೆಲ್ ಬಲೆ ಇವತ್ತು ಬಂಟರು ಮಾತ್ರ ಅಲ್ಲ, ಎಲ್ಲಾ ಜಾತಿ ಎಲ್ಲಾ ಮತ್ತೆ ಎಲ್ಲ ವರ್ಗದವರು ಕೂಡ, ಅದು ಹಿಂದೂಗಳಿರಲಿ ಮುಸ್ಲಿಮರಲ್ಲಿ ಕ್ರಿಶ್ಚಿಯನ್ ಇರಲಿ ಸಣ್ಣ ಸಣ್ಣ ಜಾತಿ ಎಲ್ಲ ವರ್ಗದವರಿಗೂ ಕೂಡ ಎಲ್ಲರೂ ಕೂಡ ಈ ಹಾಸ್ಟೆಲ್ ನಲ್ಲಿ ನಿಂತು ಶಿಕ್ಷಣ ಪಡೆದು ಅತ್ಯುತ್ತಮ ದೊಡ್ಡ ಸ್ಥಾನಕ್ಕೆ ಹೋದ ಇತಿಹಾಸ ಇದ್ರೆ ಅದು ಬಂಟರ ಸಂಘದ ಹಾಸ್ಟೆಲ್ ಇವತ್ತು ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಂತ ಒಂದು ಸಂಘ ಭವಿಷ್ಯದ ಎಲ್ಲರಿಗೂ ನೇತೃತ್ವ ಕೊಡುತ್ತಾ ಇವತ್ತು ಸಮಾಜ ಆಗಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದಕ್ಕಾಗಿ ಬಹುಶಃ ನಾನು ಅಧ್ಯಕ್ಷರು ಮಾತಾಡೋ ಅಧ್ಯಕ್ಷರು ಕೂಡ ಹೇಳಿದ್ರು 52 ಎಲ್ಲಾ ಜಾತಿಯ ವರ್ಗದ 52 ಬಹುಶಃ ಇವತ್ತು ಜಾತಿ ಉಪಜಾತಿಯವರಿಗೆ ಧರ್ಮದವರಿಗೆ ಇವತ್ತು ಕರೆದು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂತ ಆ ದೂರದರ್ಶಿತ್ವದ ಕಾರ್ಯಕ್ರಮವೇ ಅದು ನಿಮ್ಮೆಲ್ಲರ ವ್ಯಕ್ತಿತ್ವ ಸಮಾಜದ ಒಂದು ವ್ಯಕ್ತಿತ್ವವನ್ನು ಎತ್ತಿ ಹಿಡಿದು ತೋರಿಸುವಂತ ಒಂದು ವ್ಯಕ್ತಿತ್ವ ಅಂತ ಹೇಳಿಕೆ ನಾನು ಇವತ್ತು ಬಯಸ್ಕೊಳ್ತೇನೆ. ಅದಕ್ಕಾಗಿ ನಾನು ಹಿಂದೆ ಕೂಡ ನಾನು ಹೇಳ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ಈ ಸಮಾಜದಲ್ಲಿ ಎಲ್ಲಾ ಜಾತಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ವರ್ಗ ಬೇರೆ ಬೇರೆ ಧರ್ಮದವರು ಕೂಡ ಇದ್ದಾರೆ. ಅದು ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲ ವರ್ಗದವರು ಮತ್ತು ಎಲ್ಲಾ ಧರ್ಮದವರು ಒಂದೇ ವೇದಿಕೆಯಲ್ಲಿ ಕೂತು ನಿಲ್ಲಿಸಿ ಆ ಸಮಾಜದ ಸೌಹಾರ್ದ ನೇತೃತ್ವ ಕೊಡೋ ಶಕ್ತಿ ಇದೆ, ಅದು ನಿಮ್ಮ ಸಮಾಜಕ್ಕೆ ಇದೆ. ಆ ನೇತೃತ್ವದ ಎಲ್ಲ ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆ ಒಂದು ನೇತೃತ್ವ ನಮಗೆ ಸಮಾಜದಲ್ಲಿ ದೇಶಕ್ಕೆ ಅತಿ ಅಗತ್ಯವಾಗುವಂತಹ ಒಂದು ನೇತೃತ್ವ, ಆ ನೇತೃತ್ವ ಬಹುಶಃ ನಿಮ್ಮ ಸಮಾಜ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ಆ ಒಂದು ವಹಿಸ್ಕೊಳ್ಬೇಕು, ಅದು ವಹಿಸ್ತಾರೆ ವಿಶ್ವಾಸ ಇದೆ. ನನಗೆ ಬಹಳ ಖುಷಿ ಆಗುತ್ತೆ ನಾನು ಯುವಕರನ್ನು ನೋಡುವಾಗ. ಈ ಕಂಬಳೆಲ್ಲ ನಾನು ಕಂಬಳಕ್ಕೆಲ್ಲ ಹೋಗುದು ಜಾಸ್ತಿ, ನಾನು ಕಂಬಳದಲ್ಲಿ ಹೋದಾಗ ನಾನು ಕಂಬಳ ಕೋಣ ದೇಶ ಜೊತೆ ನೋಡುವಾಗ ಜೊತೆಯಲ್ಲಿ ನಿಮ್ಮ ಯುವಕರನ್ನು ಮತ್ತು ಮಕ್ಕಳು ನೋಡುದು, ಅವರು ಕೂಡ ಒಂದು ಸಿಲ್ಕ್ ಶಾಪ್ ಮುಂಡು ಒಂದು ಶರ್ಟ್ ಒಂದು ಕಪ್ಪಿ ಎರಡು ಬೆತ್ತ ಕೈಯಲ್ಲಿ ಮತ್ತು ಅವ್ರ ಮುಂದೆ 4-5 ಜನ ಇದ್ದ ಮಕ್ಕಳು, ನಾವು ಒಂದು ಅವರೊಂದು ವ್ಯಕ್ತಿತ್ವ ಯುವ ಜನಾಂಗದ ವ್ಯಕ್ತಿತ್ವ ಭವಿಷ್ಯದ ಸಮಾಜ ಯಾವ್ದು ನಡೀತದೆ ತೋರಿಸುವ ಒಂದು ದೊಡ್ಡ ಮಟ್ಟದ ಆ ಗುಣ ಅವರೆಲ್ಲ ನನಗೆ ಕಾಣಸಿಗ್ತಿರೋದು ಅತ್ಯಂತ ಸಂತೋಷ. ಅದಕ್ಕೆ ಈ ಒಂದು ಗಣೇಶೋತ್ಸವ ಕಾರ್ಯಕ್ರಮ ಬರೋದು ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಆಚರಣೆಯನ್ನು ನಮ್ಮ ವಿಚಾರವನ್ನು ಮಣ್ಣಿನ ಸಂಸ್ಕೃತಿಯನ್ನು ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಫರ್ ಮಾಡುವಂಥ ಮತ್ತು ವರ್ಗಾಯಿಸುವಂಥ ಕಾರ್ಯಕ್ರಮ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಈ ಮಣ್ಣಿನ ಮತ್ತು ಈ ಪ್ರದೇಶ ಸಂಸ್ಕೃತಿ ಏನಿದೆ ಆಚರಣೆ ಏನಿದೆ ವಿಚಾರ ಏನಿದೆ ಎಲ್ಲ ಕೂಡ ಮೀಡಿಯಾದಲ್ಲಿ ಇರುವುದಿಲ್ಲ, ಅದೆಲ್ಲ ಕೂಡ ಪುಸ್ತಕದಲ್ಲಿ ಇರುವುದಿಲ್ಲ, ಅದೆಲ್ಲ ಕೂಡ ನಮಗೆ ಕಾಲ ಸಿಕ್ಕುವುದಿಲ್ಲ. ಆದ್ರೆ ಇಂಥ ಕಾರ್ಯಕ್ರಮಗಳು ಬಹುಶಃ ಇವತ್ತು ಯುವ ಜನಾಂಗ ಮುಂದೆ ನಿಂತು ಹಿರಿಯರ ಮಾರ್ಗದರ್ಶನದಲ್ಲಿ ಯುವ ಜನಾಂಗ ಮುಂದೆ ನಿಂತು ಸಕ್ರಿಯವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇಲ್ಲಿ ಬಂದಂತ ಸಣ್ಣ ಸಣ್ಣ ಮಕ್ಕಳು ಮತ್ತು ಸಣ್ಣ ಸಣ್ಣ ಯುವಕರು ಇದನ್ನ ನೋಡಿದಾಗ ಮುಂದೆ ಅವ್ರ ವಯಸ್ಸು ಬಂದಾಗ ಈ ಚುಕ್ಕಾಣಿ ಅವ್ರ ಹಿಡಿದು ಮುಂದೆ ತಕ್ಕೊಂಡೋಗಿ ಮುಂದಿನ ಜನಾಂಗಗಳನ್ನು ವರ್ಗಾಯಿಸುವಂತ ಕಾರ್ಯಕ್ರಮ ಮಾಡುವಂತ ಅತ್ಯಂತ ಅಗತ್ಯತೆ ಮತ್ತು ಅತ್ಯಂತ ಸಮಾಜಕ್ಕೂ ದೊಡ್ಡ ಕೊಡುಗೆ ಕೊಡುವಂತ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮ ಸಮಾಜ ಪೋಷಣ ಕ್ಷೇತ್ರ ಉದ್ದಗಲು ನನಗೆ ವಿಶೇಷವಾದ ಒಂದು ಆಶೀರ್ವಾದಿಸಿ ಸಹಕಾರ ಕೊಟ್ಟು ನಾನು ಅವ್ರ ಜೊತೆ ನಿಂತು ಎಲ್ಲ ಹಂತದಲ್ಲಿ ಕೂಡ ನನಗೆ ಅತ್ಯಂತ ವಿಶ್ವಾಸಿಯಾಗಿರ್ತಾ ಅವ್ರು ಸಹಕಾರಿ ಮಾಡಿದವರು ಯಾರಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಪ್ರತಿಯೊಂದು ದೊಡ್ಡ ಸ್ಥಾನಕ್ಕೆ ಶಾಸಕನಾದಾಗಲೂ ಕೂಡ ಮಂತ್ರಿ ಆದಾಗಲೂ ಕೂಡ ಪ್ರತಿಯೊಂದು ಹಂತದಲ್ಲಿ ಕೂಡ ನಿಮ್ಮ ಕಾರ್ಯಕ್ರಮ ನನ್ನ ಕಲಿಸಿ ನನ್ನನ್ನು ಬಹುಶಃ ಯಾವಾಗ ಕೂಡ ತಾವು ಆಶೀರ್ವಾದ ಮಾಡಿದ್ರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥವ್ರು. ಯಾವಾಗೆಲ್ಲ ನಿಮ್ಮ ಕಾರ್ಯಕ್ರಮ ಬಂದಿದೆ ಇಲ್ಲಿ ಬಂದು ಹೋದ ನಂತರ ನನ್ನ ಪವರ್ ಎಲ್ಲ ಜಾಸ್ತಿ ಆಗಿದೆ ಹೊರತು ಪವರ್ ಇಂದು ಕೂಡ ಕಡಿಮೆ ಆಗಿಲ್ಲ ಅಂತ ಕೂಡ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಬಂದ ನಂತರ ಕೂಡ ಖಂಡಿತ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಒಂದು ಪ್ರಯತ್ನ ದೇವರ ಆಶೀರ್ವ ಮುಖಾಂತರ ಮತ್ತಷ್ಟು ನಮ್ಗೆ ಹೆಚ್ಚಿನ ಅವಕಾಶ ಸಿಕ್ಕಿ ಸಮಾಜದ ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಆ ದೇವರು ನಮಗೆ ಶಕ್ತಿ ಕೊಡ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇದೀಗ ನಾನು ನನ್ನ ಕ್ಷೇತ್ರ ಜನಸಾಮಾನ್ಯರನ್ನು ಶಾಸಕನಾಗಿ ಮಾತ್ರಲ್ಲ ಮಂತ್ರಿಯಾಗಿ ಮಾತ್ರಲ್ಲ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತು ಒಂದು ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸಂವಿಧಾನಬದ್ಧವಾದಂಥ ಸ್ಥಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ನಿಯಮಕ್ಕೆ ಅನುಗುಣವಾಗಿ ನಡೆಸುವಂಥ ಈ ಒಂದು ಜವಾಬ್ದಾರಿ ಸ್ಥಾನವಾದ ಉಳಿಸಿಕೊಂಡ ಜವಾಬ್ದಾರಿ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಅತಿ ಅಗತ್ಯ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ಜಿಲ್ಲೆಯವರಾಗಿದ್ದಂತಹ ವೈಕುಂಠ ಬಾಲಿಗರವರು ನಮ್ಮ ಅಸೆಂಬ್ಲಿಯಲ್ಲಿ, ನಮ್ಮ ಜಿಲ್ಲೆಯವರಾಗಿದ್ದಂಥ ಅತ್ಯಂತ ಹಿರಿಯದ ಕೆಎಸ್ ಹೆಗಡೆಯವರು ಲೋಕಸಭೆಯಲ್ಲಿ, ಸಭಾಧ್ಯಕ್ಷರಾಗಿದ್ದು ಕೊಂಡು ನಮ್ಮ ಕರಾವಳಿಗೆ ಮತ್ತು ಜಿಲ್ಲೆಗೆ ರಾಜ್ಯಕ್ಕೆ ವಿಶೇಷವಾದ ಗೌರವ ತಂದದ್ದನ್ನು ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಆ ಗೌರವ ಮತ್ತು ಆ ಒಂದು ಅವ್ರು ಕೊಟ್ಟಂಥ ಆ ಒಂದು ಇಟ್ಟಂಥ ಗೌರವವನ್ನು ಉಳಿಸಿಕೊಂಡು ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಇರುವಂಥ ಅವಕಾಶಕ್ಕೂ ಖಂಡಿತವಾಗಿ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು
ಇಚ್ಛಿಸುವಂಥದ್ದು. ಅದಕ್ಕಾಗಿ ಬಹುಶಃ ನಾನು ಯಾವಾಗ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಈ ಕೆಲವರಿಗೆ ಸ್ಪೀಕರ್ ಬಂದು ಸಂಬಂಧ ಇದೆ ಏನು ಹೇಗೆ ಏನು, ಅದಕ್ಕೆ ನಾನು 4 ಅಕ್ಷರದಲ್ಲಿ ಎಲ್ಲರಿಗೆ ಬಹುಶಃ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಮತ್ತು ನನ್ನ ಮಿತ್ರರಿಗೆಲ್ಲ ಹೇಳುತ್ತೇನೆ, ನಾನು ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ ಸ್ಪೀಕ್, ಬಿಕಾಸ್ ನಾನು ಮಾತಾಡಲಿಕ್ಕೆ ಇಲ್ಲ, ಬೇರೆಯವ್ರನ್ನ ಮಾತಾಡಲಿಕ್ಕೆ ನಾನು ಬಿಡುವಂಥ ವಿಚಾರವೂ ಆಗಿದೆ. ಮತ್ತು ಸ್ಪೀಕರ್ ಯಾವಾಗ ನಮಗೆ ಪಕ್ಷ ಇಲ್ಲ, ನಾವು ಯಾವಾಗ ಸ್ಪೀಕರ್ ಆಗಿದ್ದೇವೆ ಅವತ್ತು ನಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇವೆ. ನಮಗೆ ಈ ಸಂವಿಧಾನವು ಮತ್ತು ಪ್ರಜಾಪ್ರಭುತ್ವವೇ ನಮ್ಮ ಪಕ್ಷ ಆಗಿರುತ್ತೆ, ಅದಕ್ಕೆ ಅನುಗುಣವಾಗಿ ನಮ್ಮ ಕೆಲಸ ನಾವು ಇವತ್ತು ಮಾಡುವಂಥದ್ದು. ಸ್ಪೀಕರ್ ಯಾವಾಗಲೂ ಕೂಡ ಪ್ರತಿಪಕ್ಷದ ಮಿತ್ರ, ಪ್ರತಿಪಕ್ಷದ ಮಿತ್ರ ಯಾವಾಗಲೂ ಕೂಡ, ಯಾಕೆ ಪ್ರತಿಪಕ್ಷದ ಹೆಚ್ಚಿನ ಅವಕಾಶ ಮಾತಾಡಲಿಕ್ಕೆ ಕೊಟ್ಟು ಸರ್ಕಾರದ ವೈಫಲ್ಯತೆ ಎತ್ತಿದ್ದು ಸರ್ಕಾರ ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಿಸುವಂಥ ಜವಾಬ್ದಾರಿ ಅದು ನಮ್ಮ ಸಭಾಧ್ಯಕ್ಷ ಪ್ರಮುಖವಾದಿರುವುದು ಜವಾಬ್ದಾರಿ. ಸ್ಪೀಕರ್ ಸಭಾಧ್ಯಕ್ಷ ಎಷ್ಟೇ ಮಿತ್ರನಾದರೂ, ಸ್ಪೀಕರ್ ಅವರು ಪ್ರತಿಪಕ್ಷದ ಎಷ್ಟೇ ಮಿತ್ರನಾದರೂ ಕೂಡ ಪ್ರತಿಪಕ್ಷದವರಿಗೆ ಸ್ಪೀಕರ್ ಮೇಲೆ ಸಂಶಯ ಜಾಸ್ತಿ, ಅದು ನಿಲ್ಲಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತೆ ನೋಡ್ತಾ ಇರಿ, ಒಮ್ಮೆ ಆಡಳಿತ ಪಕ್ಷ ಪ್ರತಿಪಕ್ಷ ಆಡಳಿತ ಚರ್ಚೆ ಚರ್ಚೆ ವಾಗ್ದಲ್ಲಿ ನಡೆದ ಇಬ್ಬರಿಗೆ ಸಾಕಾದಾಗ ಇಬ್ರು ಒಟ್ಟು ಸೇರಿ ಮತ್ತೆ ಸ್ಪೀಕರ್ ಸರಿ ಇಲ್ಲ ಅಂತ ಹೇಳುವಂಥದ್ದು ವಿಚಾರಕ್ಕೆ ಇವರ ಕಷ್ಟಕಾಲ ಸೀಟ್ ಎಲ್ಲ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಇವತ್ತು ಅತಿ ಅಗತ್ಯವಾಗಿದೆ ಎಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ನೀವು ಟಿ ವಿ ಎಲ್ಲ ನೋಡ್ತಾ ಇರ್ಬೋದು, ಆಗಲೇ ಆ ಕಡೆ ಈ ಕಡೆ ಗಲಾಟ್ ಆಗ್ತದೆ, ಬರೀ 10 ನಿಮಿಷ ಮಾತ್ರ ಏನು ಟೆನ್ಷನ್ ಮಾಡಬೇಡಿ. ಹೊರಗೆ ಬಂದ ಎಲ್ಲ ಕೂಡ ಕರೆಕ್ಟ್ ಇರ್ತಾರೆ, ಒಟ್ಟು ಊಟ ಹೋಗ್ತಾರೆ, ಮತ್ತೆ ಚಾ ಕುಡ್ತಾರೆ, ಪೂಜೆ ಪೂಜೆ ಕೈ ಹಾಕಿಕೊಂಡು ಎಲ್ಲ ರೀತಿಯಿಂದ ಕೂಡ ಸರಿಯಾಗಿರ್ತಾರೆ. ನೀವು ಟಿ ವಿಯಲ್ಲಿ ನೋಡಿ ಅವರನ್ನು ನೋಡಿ ಇಲ್ಲಿ ನೀವು ಯಾರು ಕೂಡ ಗಲಾಟೆ ಮಾಡಲಿಕ್ಕೆ ಹೋಗ್ಬೇಡಿ, ಎಲ್ಲ ವೇಸ್ಟ್, ನಿಮ್ಮ ಬ್ಯಾಗ್ ಎಲ್ಲ ವೇಸ್ಟ್ ಆಗುವಂತ ಪರಿಸ್ಥಿತಿ. ನೀವು ಕೂಡ ಬಹಳ ಚೆನ್ನಾಗಿ ಇಟ್ಟುಕೊಂಡು ನಮ್ಮ ಜೀವನ ಸಾಕಿ ಮಾಡುವ, ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ಒಂದು ಪ್ರೀತಿಪೂರ್ವಕ ಮತ್ತು ಪವಿತ್ರತೆ ಕಾರ್ಯಕ್ರಮವನ್ನು ಸಂವಾದಿಸಿ ನನಗೆ ಆಶೀರ್ವದಿಸಿ ಬಹುಶಃ ತಾವೆಲ್ಲ ಗೌರವ ಕೊಟ್ಟದಕ್ಕೆ ಬಹುಶಃ ನಾನು ಯಾವಾಗ ಮುಚ್ಚಿರುವೆ ಅಂತ ಹೇಳಿಕೊಳ್ಳುತ್ತಾ, ಬಂಟರ ಸಂಘ ನಾಡವರ ಸಂಘ ಇನ್ನು ಮುಂದೆ ಕೂಡ ಅತ್ಯಂತ ದೊಡ್ಡ ಅದು ಬೇರೆ ಬೇರೆ ಕೆಲಸ ಕಾರ್ಯಗಳು ಇನ್ನಷ್ಟು ಅಭಿವೃದ್ಧಿ ಹೋಗ್ಬೇಕು ನಮ್ಮೆಲ್ಲರೂ ಕೂಡ ಇವತ್ತು ಆಶೆ. ಯಾಕೆಂದ್ರೆ ಈ ಸಂಘ ಎಷ್ಟು ಅಭಿವೃದ್ಧಿ ಆಗ್ತದೆ ಅಷ್ಟೇ ಅದು ಸಮಾಜಕ್ಕೆ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗುವಂಥದ್ದು. ಅದಕ್ಕಾಗಿ ಸರ್ಕಾರದಿಂದ ನಮಗೆ ಏನೆಲ್ಲ ಸಹಕಾರ ಬೇಕಾ, ನಮ್ಮ ಸೋದರಾಗಿ ಮುನ್ನೆಲೆದು ಎಲ್ಲ ರೀತಿಯ ಸಹಕಾರವನ್ನು ನಿಮ್ಮ ಸಂಘಕ್ಕೆ ನಾನು ಕೊಡ್ತೇನೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿ ನಿಮಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಿಕೊಂಡು ಸ್ವಲ್ಪ ತಡವಾದದಕ್ಕೆ ನಿಮ್ಮೆಲ್ಲರ ವಿಷಯದ ನನ್ನ ವಿಷಾದ ನಾನು ವ್ಯಕ್ತಪಡಿಸಲು ಕ್ಷಮೆಯನ್ನು ನಾನು ಇವತ್ತು ಕೇಳಿಕೊಂಡು ನನಗೆ ಅತ್ಯಂತ ಸಂತೋಷ, ನಮ್ಮ ಅತ್ಯಂತ ಗೌರವ 102 ವರ್ಷದ ಅವರ ಒಂದು ಆಶೀರ್ವಾದ ಪಡೆಯುವಂಥ ಅವಕಾಶ ಸಿಕ್ಕಿದ್ದು ನನ್ನದು ಅತ್ಯಂತ ದೊಡ್ಡ ಪುಣ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದರೆ ಎಷ್ಟು ಹಿರಿಯರಿದ್ದಾರೆ ಅವರ ಒಂದು ಆಶೀರ್ವಾದ ಮತ್ತು ಅವ್ರ ಭೇಟಿಯಾಗಲಿಕ್ಕೆ ಅವರಿಂದ ಒಂದು ಆಶ್ವಾಸಿಸಲಿಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಕಟ್ಟಿದ್ದು ಆ ಒಂದು ಪುಣ್ಯ ಅಂತ ಹೇಳಿಕೊಂಡು ಅವರು ಅವಕಾಶ ಕೂಡ ತಾವತ್ತು ಮಾಡಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅದನ್ನು ಸಲ್ಲಿಸಿ ನಾನು ಬಹುಶಃ ರಾಜ್ಯಕ್ಕೆ ನಾನು ಸಭಾಧ್ಯಕ್ಷನಾದರೂ ಯಾವ ಸ್ಥಾನಕ್ಕೂ ಕೂಡ ನಮ್ಮ ಜಿಲ್ಲೆಯವರಿಗೆ ನಾನು ಯಾವಾಗಲೂ ಕೂಡ ಯು ಟಿ ಕಾದರಾಗಿ ಶಾಸಕರಾಗಿ ನನ್ನ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ. ನಿಮಗೆ ಯಾವುದೇ ಸಂದರ್ಭಕ್ಕೂ ನಮ್ಮ ಕೆಚ್ಚೆಯನ್ನು ಸಂಪರ್ಕಿಸಿ ನಮಗೆ ಕೆಲಸದ ಎಲ್ಲ ಅಧಿಕಾರಕ್ಕೂ ನಿಮಗೆ ಇದೆ ಅಂತ ನಾನು ಕೇಳಿಕೊಂಡು ಮತ್ತೊಮ್ಮೆ ನಿಮ್ಮ ಶುಭಾಶಯ ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸಿ ಜೈ ಹಿಂದ್ ಜೈ ಕರ್ನಾಟಕ. ಅದು ಮತ್ತೆ ಒಂದು 12 ದಿವಸ ಮುಂದೆ ಶೋಭಯಾತ್ರೆ ಇರ್ತದೆ, ಆಗ ನಾವು ಎಲ್ಲ ಜನರು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಪೂಜಿಸ್ತಾರೆ. ಆದರೆ ಮಾತ್ರ ನಮಗೆ ಧೈರ್ಯ ಶಕ್ತಿ ಧರ್ಮ ಪ್ರೀತಿ ಎಲ್ಲ ಬರ್ತದೆ. ಅದ ಕಾರಣ ನಾವು ಪ್ರತಿ ವರ್ಷ ಇಂಥ ಒಂದು ಉತ್ಸವ ನಾವು ಮಾಡ್ತಾ ಇದ್ದೇವೆ. ನಮ್ಮ ಅತಿಥಿಯವರು 15 ವರ್ಷ ಮುಂಚೆ ಇಂಥ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದಾರೆ. ಸರಾಗವಾಗಿ ಪ್ರತಿ ವರ್ಷ ಮಾಡ್ತಾ ಬಂದು ಎಲ್ಲರಿಗೆ ಜನಮೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲರಿಗೂ ಸನ್ಮಾನ ಮಾಡೋದು ಅವರ ತಕ್ಕ ಅವರಿಗೆ ಅವರ ಯೋಗಕ್ಕೆ ತಕ್ಕಂತೆ ಅವರಿಗೆ ಎಲ್ಲ ಪ್ರಸಿದ್ಧಿಯನ್ನು ಕೊಡೋದು ಅಂತ ಅವರ ಮನೆಯಲ್ಲಿ ಕೆಲಸವನ್ನು ಮಾಡಿ ಬಂದು 15 ವರ್ಷದಿಂದ ಸಾಕ್ತಾ ಇದೆ. ಅವರ ಒಳ್ಳೆಯ ಕೆಲಸ ಮಾಡ್ತಾರೆ. ನಮ್ಮ ನಾನು ಸಹ ಆಗಿ ನಾನು ತಂದೆ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಆಗಿದ್ದೇನೆ. 25 ವರ್ಷದಿಂದ ನಾನು ಇದ್ದೇನೆ. ನಾವು ಆ ದೇವಸ್ಥಾನದಲ್ಲಿ ಎಲ್ಲ ಆಗೋ ಎಲ್ಲ ಕಾರ್ಯಕ್ರಮ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ಈಗ ಒಳ್ಳೆಯ ಹೆಸರಾಶಿಯಾದ ಒಂದು ದೇವಸ್ಥಾನ ಆಗಿಬಿಟ್ಟಿದೆ. ಎಲ್ಲ ಊರಿನ ಪರವರ್ನ ಬಂಟರ ಸಮಾಜ ಎಲ್ಲವೂ ಸೇರಿ ನಮಗೆ ಅದಕ್ಕೆ ಸಹಾಯ ಮಾಡಿ ದೇವಸ್ಥಾನ ವಸ್ತಾವಂತಾಗಿ ಎಲ್ಲ ನಮ್ಮ ಗುಡಿಯನ್ನು ನಾವು ಕಟ್ಟಿದ್ದೇವೆ. ಎಲ್ಲ ಸಹ ಹಲವಾರು ಯೋಜನೆಗಳಿದೆ ನಮ್ಮಂಥವರಿಗೆ. ನಮ್ಮ ಈ ಬಂಟರ ಸಮಾಜದವರಿಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ, ಗೆಸ್ಟ್ ಮಾಡಿದ್ದಾರೆ,
ಹಾಗೆ ನಮ್ಮ ಜಾತಿಯವರೆಲ್ಲ ಪ್ರಶ್ನೆ ಮಾಡಿದ್ದಾರೆ, ಅವರಿಗೆ ಸಹ ಕರೆದು ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ಕೆಲಸವನ್ನು ಅನಿಲ್ ಕುಮಾರ್ ಅವರು ಮಾಡ್ತಾರೆ. ಆದ ಕಾರಣ ಅದಲ್ಲದೆ ಅವರ ಒಂದು ಆಸೆ ಇತ್ತು, ಇಲ್ಲಿ ಹತ್ತಿರ ನಮ್ಮ ಜಾಗದಲ್ಲಿ ಒಂದು ಗಣಪತಿ ಗುಡಿಯನ್ನು ಕಟ್ಟಬೇಕೆಂದು. ಯಾಕೆ ಕಟ್ಟಲಿಲ್ಲ ಎಂದು ಅರ್ಥ ಆಗಲಿಲ್ಲ. ಆದರೆ ನಮ್ಮ ಟ್ರಸ್ಟಲ್ಲಿ ಹಣ ಇರಬೇಕು, ಇಲ್ಲದಿದ್ದರೆ ಸಹ ಎಲ್ಲರೂ ಸೇರಿ ಅದಕ್ಕೆ ಒಂದು ಆ ದೇವರ ಕೆಲಸಕ್ಕೆ ಇಲ್ಲ ಎನ್ನಿಕೆ ಅದನ್ನು ಅವರು ಆದಷ್ಟು ಬೇಗ ಕಟ್ಟಲಿ. ಕಟ್ಟಿದ ಅವರ ಎಲ್ಲ ಕೆಲಸ ಸಹ ಸರಳವಾಗಿ ನಡೀತದೆ. ಅವರಿಗೆ ಸಹ ದೇವರು ಆರೋಗ್ಯ ಕೊಡ್ತಾರೆ. ಅದಕ್ಕೆ ನಾವು ದೇವಸ್ಥಾನ ಸಹ ಊರಿನ ಫಲವತ್ತದೆ ಎಲ್ಲ ನನ್ನ ಸಹಾಯದಿಂದ ಕಟ್ಟಬಹುದು. ಅವರು ಅದಕ್ಕೆ ಅವರಿಗೆ ಮನಸ್ಸು ಕೊಡಬೇಕು ಎಂದು ಈ ದೇವರತ್ರ ಪ್ರಾರ್ಥನೆ ಮಾಡಿ ಈ ಬಂಡ ಸಮಾಜ ಈ ಗಣಪತಿ ದೇವಸ್ಥಾನದಿಂದ ಬಂಡ ಸಮಾಜವರು ಎಲ್ಲ ಆರೋಗ್ಯ ದೇವರಿಗೆ ಕೊಡಲಿ, ಅಲ್ಲಿ ಎಲ್ಲರಿಗೆ ಕೊಡಲಿ. ಇದು ಮಲ್ಲ ಮಲ್ಲ ನರಮಾಲೆಯನ್ನು ಇಡಿಟ್ಟು ಎಲ್ಲ ಹುಲ್ಲಾದ ರಥಾನು ಇಂಕ ಮಂಡೆ ಮೆಚ್ಚೈತಿ. ಒಂದೇ ಮಾತು ಆಲೋಚನೆ ಮಾತು ನನಗೆ ಇಂಕ ಇದು ಉತ್ತರ ತಿಕ್ಕಿ ನೀವು ಕಡಲದ ಕರೆಕ್ಟ್ ಇದ್ದನಂತೆ ನನ್ನ ಆಡು ಕರೆಯಲ್ಲಿ ಕಡಲ ನಿಂಗಂದ ಲೆಕ್ಕ ಮಲ್ಲ ಮಲ್ಲ ಪಾದೆಯನ್ನು ಕೊಣತದ್ದು ಅಟ್ಟಿ ಹೋಯ್ತದ ಅಗರ ಕಟ್ಟು ಅಗರ ಕಟ್ಟನಾಗ ಮಲ್ಲ ಪಾದೆ ಪಂದಂದ ಲೆಕ್ಕ ಒಂದು ಇಲ್ಲ ಕೀಲು ದಿಪ್ಪೇರು ಅಂತಿನಲ್ಲಿ ಕೀಲು ಯಾರಂದು ಸಮಾಧಾನ ಮತ್ತೊಂದು ಈ ಪಾದೆಗಳ ನಾಟುಕೊಳ್ಳದೆ. ಇಲ್ಲಿ ಅಪ್ಪನ್ನೇ ಬಿಡರು ಬಾರಿ ಪೊರ್ಲು ಉಡ್ಕೊಂಡಿರ ಆತ ಪೊರ್ಲು ಬಾತಿ ನಿಮಗೆ ತೆರಿಯ ಅವತ್ತನ್ನೆಲ್ಲ ಯಾನು ಏನನ್ನು ಪೆದ್ದದನ್ನು ಅಪ್ಪೆ ತುಳು ಏನನ್ನು ಭಾಷೆ ಸಂಸ್ಕೃತಿ ಕಲ್ಪವಾದನೆ ಕನ್ನಡದ ಅಪ್ಪೆ ಇದಕ್ಕೆ ನುಪ್ಪು ಕೊರತೆ ನಾವು ಮಲಯಾಳದ ಅಪ್ಪೆ ಇಂದೇನು ಮಾತಾನಗಳನ್ನ ಪಾತ್ರೆಡು ಕೆಲವು ಸರ್ತಿ ಮಿಶ್ರಣ ಉಂಟಾಣ ತೀರ್ನ ನಿಂದಿಲಿ ಅತ್ತಲೋಪಿ ಮುಟ್ಟಿದೆ. ಇನ್ನಿ ಬಂಟ ಸಮುದಾಯದ ತಿರ್ತು ಪೋಂದು ಅತನ ಬಂಟ ಸಮುದಾಯ ಅನ್ನೋ ಒಂದು ಕರೆಕ್ಟ್ ಒಂದಾಯರ ತೂಪೇರಂದು ಮಾಡ್ಕೊಳ್ಳೋದನ್ನ ದುಃಖದ ಯಾತನೆದ ಬಾತೆರು ಅಪ್ಪಣ್ಣ ಗಿಡರು ಬಂತೇರನ್ನೇ ನಡೆಸುವ ತತ್ತ ರಕ್ಷಣೆ ಕೊಡಲಿ. ದಾಯೆ ಅಂಚ ದಾಯೆ ಅಂಚ ಅಂದ್ರೆ ಬಣ್ಣನಕ್ಕೆ ಕಾರಣ ಬಂಟೇನಿ ಬುಕ್ಕೊರಿ ತಗ್ಗಾದನ್ನ ಅತ್ತಿಂದ ಎನ್ನ ದೃಢವಾಯನ ವಿಶ್ವಾಸ ಎಂತು ಯಾನ ಬಂಟೆ ಯಾನು ಏತಂದು ಎಂಕೆ ಬರ್ತದಿಂದ ಬುಕ್ಕೊರಿ ಓಡೇಬೋಕ ಅವನೇ ನಮ್ಮ ಆನಂದ ಲೆಕ್ಕ ಮಲ್ಲ ಶರೀರ ಉಂಟು ಬಂಟಾಗು ಅಂದ ಏನು ಇದ್ದ ಮಲ್ಲ ಉಳ್ಳೆ ಅಂದ್ರೆ ಬಂಟಾಗು ಗೊತ್ತು ಏನಂದ್ರೆ ಮಲ್ಲ ಕೆಬ್ಬಿ ಆಟ ಆತ ಎಲ್ಲ ಕಣ್ಣು ಬುಕ್ಕ ಓಡೆ ದೂತು ನಾನು ಪಂಡನೆ ಇದ್ದ ಸಾರಾಂಶ ನಿಗಳಿಗೆ ಅರ್ಥ ಆದಿಪ್ಪು ಏನೇನು ನಮ್ಮ ಏತದ ಬಂಟು ನಮ್ಮ ತೆರಿಗೆಯೋಡು ನಮ್ಮ ಕೂಟ ಕುಟುಂಬದಾಯಕ ಪೂರ ನಮ್ಮ ನಮ್ಮದಾಪನದಿನ ಸಹಾಯ ಸಹಕಾರ ಮಲ್ತೊಂದು ನಮ್ಮ ಒಂದು ಬೇಲ ಮಲ್ಪು ಪನ್ನಗ ಬಂಡೇರು ನಮ್ಮ ಗಿಳೆ ನಿತ್ತು ಪೋಣಗ ಕಾರ್ ಒಯ್ಕುವೇರು ಸರಿಯೋ ಬರೀ ಸಹಸ್ರಾದಿ ಡೆಂಜಿದ ಬಗ್ಗೆ ಸಂಶೋಧನೆ ಮಾಡ್ಕೊಡೋದು ಪೋಯಿ ಚೀನಾಗ ಹೋದು ಚೀನಾದ ಡೆಂಜಿನ ಭಕ್ತಿ ಆಯ್ತು ಮುಚ್ಚಲ್ಲ ಪಾಡಿದೆ ಕರಡಿಗೆ ಜಪಾನಿಗೆ ಹೋದು ಜಪಾನ್ದ ಡೆಂಜಿನ ಕರಡಿಗೆ ಬಾಡಿ ಆಯ್ತು ಮುಚ್ಚಲ್ಲ ಪಾಡಿದೆ ಭಾರತವೂ ಬತ್ತೆ ಭಾರತದ ಡೆಂಜಿನ ಭಕ್ತಿ ಆಯ್ತು ಗಟ್ಟಿ ಮುಚ್ಚಲ ಮಾಡಿ ಯಾನು ಪಂಡನು ಬನ್ನಿ ತತ್ತು ನಾನು ತೂತು ನಿಖಿಲ್ಲ ಮೋಹನೇ ತೂ ನಾನು ಭಾರತದ ಡೆಂಜಿದ ಡಬ್ಬಿಗೆ ಮುಚ್ಚಲ ಭಾರತಿಗೆ ಬಾಕಿ ದೇಶದ ಡಬ್ಬಿಗ ಡೆಂಜಿ ಬಾಡಿನ ಡಬ್ಬಿಗೆ ಪುರ ಮುಚ್ಚಲ ಪಾಡಿ ನಾಯನ ಬಂಡ ಬಾಕಿದ ದೇಶದ ಪುರ ಈ ಎಡ್ಡಾಲ ಮಗ ಈ ಎಡ್ಡಾಲ ಮಗ ಅಂತ ಬಂಡದ ಮೇಲೆ ತಾಮದ ಮಿತ್ತು ಪಾಡುವೇರಿ ಭಾರತದ ಇತ್ತಿನಂಚಿನ ಎನ್ನಡದ ಮಿತ್ತು ಪಾಡಿದ ಕಾರ್ಕೊಳತು ಇಪ್ಪಿ ಮುಖಾಯ್ತು ಮುಚ್ಚಲ ಅಗತ್ಯ ಅವ್ರು ಮೀ ಪಿತಾಯಿ ಭಾರ ಸೂಪಣ ಈತದ ಡೆಂಜಿ ಹೋಯ್ತು ತಿರುತ್ತು ಪಾಡು ನಮ್ಮ ವಿಶ್ವಾಸಗಳು ಮುಚ್ಚಲ ಪಾಡಿದ್ವಿ ನಮ್ಮ ಉಲ್ಲ ಇದ ಅಂಚಿತ್ತಿನಂದಿ ಭಾವನೆ ಅಂದು ಬಂಟೆ ಆಯಿನಂಚಿನ ಯಾನ ಎನ್ನಡದ ಮಿತ್ತು ಕುಕ್ಕರಿ ಎತ್ತರ ಬರಿಯಲ ಬಲ್ಲಿಂದು ಬಂದ್ರೆ ಸಂಕುಚಿತವಾದ ಮನೋಭಾವನೆ ನಮಡ ಇತ್ತಂದ ಉಂಡುಂದತ್ತು ನನ್ನೇ ಮಿ ಕೇರಳ ಪೂರು ಇತ್ತಿನ ಸಮಾಜ ಯಾಪುಗಳ ಅಡ್ಡಾವನ ಎಲ್ಲ ಕೂಟದಗಳು ಎಲ್ಲ ಜಾತಿದಗಳು ಎಲ್ಲ ಸಮಾಜದಗಳು ಎನ್ನಲ ಗಣಿ ಮಿತ್ತು ಬರೋರು ಬಂದು ಬಂದದ್ದು ಎನ್ನಡದಾಪನಂತಿನ ಸಹಾಯ ಸಹಕಾರ ಸಾಧಿ ತೋಜಾಣ ಈ ಸಮಾಜ ಎಲ್ಲ ಬಂಟಿರಲಿ ಎಡ್ಡಾವೇರಿ ಅಂಚಿತ್ತಿನ ಬೇಲೆ ನಮ್ಮ ಇನ್ನೊಂದು ಎಲ್ಲ ಸೂಚನೆ ಬರೆಯಲ್ಲ ಯಾನಲ್ಲ ತಪ್ಪು ಮಲ್ಪು ಏನು ನಿಮಗೆ ಇದು ಅರ್ಥ ಆಗೋಣ ಅಣ್ಣಲ್ಲ ಪಂಡದಿಲ್ಲ ತಪ್ಪು ಪಣಾಂದಗಳು ನಾವು ಹೆಂಕೆ ನಿಂಗೆ ಬಂದ
ನಮ್ಮ ಸಮಾಜದ ಕೆಲವರು ಒಕ್ಕಟ್ಟು ಮಾಡ್ತದೆ ನಮ್ಮಕೆಲ್ಲ ಕಾರ್ಯಕ್ರಮ ಪೂರ ಒಂಜಿದ ಗಿಡ ಒಂಜಿ ಜಿಲ್ಲೆ ಒತ್ತಿ ಒಟ್ಟು ಮಲ್ಪರ ದಾಯ ಆಫೀಸಿ ಉದಾಹರಣೆಗೆ ನಮ್ಮ ನಕ್ಕೆಲ್ಲ ಮದಿನೆ ಮುನ್ನೂತ್ತ ಇಪ್ಪತ್ತಿನೆಲ್ಲ ಬಂದ ಆಟಿಡೊಂದು ತಿಂಗಳು ಬಂದ್ರೆ ಕುಳೆ ಕುಳೆ ಓಡಾದಿದ್ದಿ ಬುಕ್ಕಿನ ಆಟಿಡ್ಲ ಇತ್ತು ನಮ್ಮ ಒಂಜಿ ಮದುವೆ ಹೋದಾಗ ಮೂಜಿ ದಿನ ಕಲಪ ನಮ್ಮ ಬೆಂಪುನೆ ಹಬ್ಬ ಉತ್ಪಾದನೆ ಹಬ್ಬ ಸಂಪಾದನೆ ಹಬ್ಬ ಈಗ ಓಡಿಗೆ ನಮ್ಮ ಏಳಿಗೆ ಹಬ್ಬನೆ ಇನ್ನೇನು ಮಾತಾಡಲ್ಲ ಕೂಡ ಅದು ಮಾತಾಡಲ್ಲ ಅಭಿಪ್ರಾಯ ಸಮನ್ವಯ ಮಲ್ತೊಂದು ಅಲ್ಪ ಒಂಜಿ ದಿನ ಮಲ್ತಾರೆ ಹಬ್ಬನ ಅದು ಇಲ್ಲಿ ತೂವರ ಬಲ್ಯ ಅಂದ್ರೆ ನನಗೆ ವಿನಂತಿ ಅಜಿ ತನ್ನಡ ಅಂಚಿತ ಮಂದಿ ಬೇಲೆಯನ್ನು ಮಲ್ತಾನೆ ನಮ್ಮ ಉತ್ತಾರ ನಮ್ಮ ಸರಿಯಾದ ರೀತಿಯಲ್ಲಿ ನಮ್ಮತನ ನಮ್ಮ ತೆರೆಯೊಂದು ಗಟ್ಟಿಡುಂತಿಯಲ್ಲ ನನ್ನ ಪಂಡದ ಭಾಷೆ ತಪ್ಪು ತತ್ತನ ನಿರೀಕ್ಷಣಗಳು ಆ ಮಗಡದೆಲ್ಲ ನಮ್ಮನ್ನು ಕರೆಕ್ಟು ಅಂತ ಇರಬಲ್ಲಿ ಮಿಂಟ ಮಾತು ಅರ್ಥತ್ತಿತ್ತು ನಾವು ಇಲ್ಲಿ ನಮ್ಮನೇ ದಾಯ ಅಂತ ಅಯ್ಯು ನಮ್ಮ ತೆರೆಯೊಂದು ನಮ್ಮ ಮಲ್ಪು ಕೇರಳದಲ್ಲಿ ಬಂದೇರು ಅಪ್ಪನೇರು ಬಾರಿ ಪೊರ್ಲು ಬಂದೇರು ಒಂದು ಬಂಟಕ್ಕೆ ದೇವಸ್ಥಾನ ಪೊರ್ಲು ಇಂಚಿನೊಂದು ಕೊಡ್ತೇರು ಅತ್ತ ಅಂತ ಅವರು ಜಾತಿನ ಅಂದ್ರೆ ನಾ ತೂವಂದೇ ದೇವಸ್ಥಾನ ಕೊರ್ಬೇಕು ತೂಪನ ಒಂದೇ ಒಂದು ಮಾನದಂಡ ಧಾರ್ಮಿಕ ಕ್ಷೇತ್ರಗಳು ಆಧ್ಯಾತ್ಮಿಕ ರಂಗಗಳು ಏರ ಆತ್ಮಾರ್ಥವಾದ ಬೆಂಪೇಡ ಆಯಾಕೆ ಕೊರ್ತೇವೆ ಯಾನ ಬಿರ್ಸಾಜಿನ ಬಂದು ಮನೆಯ ಬಲ್ಲಿ ಒಂದು ಗ್ರಾಮದ ಗುರು ಇಕ್ಕಾರೆ ದೈವ ದೇವರನ್ನು ಅಂಜನೆ ಬಾಕಿದ ನಮ್ಮ ಜಾತಿಗೆ ಸಂಬಂಧಪಟ್ಟ ಹೂವೇ ಆಚಾರ ವಿಚಾರಗಳು ಆಗೋಣ ಯಾಣ ಪೋಡು ಯಾಣ ಪಣ್ಣೋದು ಎನ್ನಡ ಏನಂದೆ ದೈವ ಆಹಾರ ತೆಪ್ಪದ ಅಂತಿನ ಕೆಲವು ಜಾಗಗಳೆಲ್ಲ ಉಂಟು ಮಲ್ಲ ಜನಂದತ್ತು ಒಂದು ಆಚಾರ ಅವಿರ್ವಾದ ಮತ್ತೊಂದು ಬರ್ತಾನೆ ತೂಯಿನಂದಿನ ಸರಕಾರ ಈ ಜಾಗ ತುಂಬಿ ಆ ಒಂದು ಏನಂದೆ ತುಂಬ ಅತ್ತಂದೆ ಮಂಟೇನ್ ಮಾಡ್ಕೊಂಡು ನೀರಿಟ್ಟತ್ತು ಎನ್ನ ಆಚಾರಗಳು ಇದಕ್ಕೆ ಸಂಬಂಧಪಟ್ಟದ ನಾನು ತೋರ್ಪೇರಿ ಜಾತಿ ಧರ್ಮ ತೂವಂದೆ ಕೇರಳಡೆ ಧಾರ್ಮಿಕ ಕ್ಷೇತ್ರಗಳು ಬೆಂಕುನಾಗಿ ಆದ್ಯತೆ ಕೊರ್ಪೇದ ನನ್ನ ಸತ್ಯಾಂಶವನ್ನು ನಿಕ್ಕಲ ಈ ತಿಳಿಸಿ ಪಾತ್ರೆಯನ್ನ ಹೆಚ್ಚಿಗೆ ಅವು ನನ್ನ ಎಲ್ಲ ಎಲ್ಲ ಸಂಜೆ ಅಂಜಿತ್ತಿರ ಅಂದೋಡಿ ಇತ್ತು ನಾನು ಬಣ್ಣಗಳೇ ಅನ್ನ ಸಂಜೆಗಳ ಮೂಲನೇ ಬಂತೆ ನನ್ನ ದಾಯೆ ಲೆಪ್ಪುವರ ಏನು ಈ ವಿಷಯಗಳು ಮಾತ್ರ ಒಂದು ತೀರಾವು ಬಾಕಿ ಪಂಡ ರಾಜಕೀಯ ಅದು ಆತನ ಗೋಪೂಜೆ ಅಪಗಾರ ಬಂದೇರು ದಾನೆ ಮಗ ಇನ್ನ ಕರೆಕ್ಟ್ ಬರೆಯುತ್ತದೆ ದಾನೆ ಮಕ್ಕಳು ಅಪಗಿಂಕ ಅಂದಾಜ ಈ ಶಾಸ್ತ್ರಜ್ಞ ಕಡಲ್ದ ಕರೇಟೆ ಪೂನಗ ಆಯ್ತು ನೀ ನರಮ್ಮನ ತರೆತ್ತ ಬುರುಟೆ ಅತಿಕ್ಕು ಆಯ್ತು ಇಂಥ ಒಚ್ಚಿಗೆ ತೂನಾಗ ಬರೆಯುತ್ತಿದೆ ಬಡತನದಲ್ಲಿ ಜನನ ಅಲ್ಪಾಯುಷಿನಲ್ಲಿ ಮರಣ ಕಡಲ ಕಿನಾರೆಯಲ್ಲಿ ಅಂತ್ಯ ಅಂತ ಬರುತ್ತದೆ ಸರಿಯಾಗಿ ಪಿರಳ ಶಾಸ್ತ್ರಜ್ಞನಿಗೆ ಕುತೂಹಲ ಇನ್ ಪಿರೋದ ಮೇಲೆ ಒಚ್ಚಿಗೆ ತೂನಾಗ ಇಟ್ಟು ಬರೆಯುತ್ತದೆ ಇನ್ನು ಅನುಭವಿಸಲಿಕ್ಕಿದೆ ಈ ಕುರಿತು ಎಲ್ಲೂ ಓಡೆಗೆ ಅನುಭವಿಸೋಣೆ ನನಗೆ ತೂಡೊಂದು ಬಂಡೆ ಬತ್ತೊಂದು ಬತ್ತದೆ ಇಲ್ಲದ ಕಳತ ಮರದ ಓಡೆದು ತೆಂಗಾದದಿಯೇ ದಿನೋಲ ಪೋಣಗ ತೂಪಣೆ ತಾನೆಲ್ಲ ಅನುಭವಿತೀನಿ ನಾನು ಇತ್ತಿ ಒಂದು ಮೂಜಿ ನಾಲ್ಕು ದಿನ ಕರಿನಗ ಇಲ್ಲದ ಪುಂಜೋಗು ಸಂಸ್ಥೆಯ ಮೇರೆಂಚಿನ ದಿನಾಲ ಈ ಗೋಳೆಗೆ ನಿಲ್ಕಾವಣೆ ಅಂದ್ರೆ ಪುಂಜೋಗುದು ತೂನು ತೂನಾಗ ನೀನು ಅರಮನೆಯನ್ನು ತಾರೆ ಕೊಟ್ಟೆ ಕ್ಷಣ ಕೊರಡು ಅಪ್ಪನಗಳಿತ್ತಾರೆ ಪೊಂಜನಗಳ ಬಾಯಿಡು ಆ ವಿಷಯದ ಹಿಂಜ ಕೊರ್ತು ಉಂತಂದು ಆಪಗೆಲ್ಲದ ಪೊಂಜೋಡ ಓದು ಬಂದಾಳು ಎನ್ನ ಕಂಡ ನಿಂಚೆಂಚ ಒಂದು ಸಾಮಾನು ಕೊಣದ ರೀತಿ ದಿನಾಲ ತೂವಂದು ದಾಯಿತ ವಿಷಯ ನಿಕ್ಕ ಮದುವೆ ಆಪನೆ ತುಂಬಾ ಒಂದು ಮದುವೆ ಆಗದು ಆಲ್ಲ ತಲೆ ಕೊಟ್ಟೆ ಅದೇ ಆ ಪೊಂಜೋ ಬಂದನು ಈ ಪುಂಜು ಒತ್ತು ಏನಂದ್ರೆ ತಿರ್ಗ ದೂರ ಮಂದಿ ಕಲ್ಲಿತ್ತು ಕಲ್ಲು ನೆತ್ತು ಈ ಗುಡ್ಡೆಗೆ ಬಾಂಡು ಬಡಿ ಬಡಿ ಅಂದ್ರೆ ಬೈಯಾಡು ಬರ್ತದೆ ಆಂಡು ಹೋಗುದು ತಲೆ ಬಿಟ್ಟೆ ಬಡಿ ಬಡಿ ಆದ್ರೆ ಇನ್ನೂ ಅನುಭವಿಸಲಿಕ್ಕೆ ಸರಿಯಾಯ್ತ ನಿನ್ನ ತರಟ್ಲ ಅಂತ ಬರೆತಾನೆ ಬರ್ತದೆ ಕುಳ್ಳು ಮಗ ಅಂದ್ರೆ ಮಂಜಿ ಪಂಡಿ ಯಾಕೆ ಬರ್ತೆ ಪಾತ್ರ ಹೇಳಿದಾಗಲ್ಲ ಹೆಚ್ಚು ಕಡಿಮೆ ಅಂತ ರಕ್ಷಣೆ ಕೊಡು ಬಂಟ ಸಮುದಾಯದ ಕೇರಳ ಅಂದ ಕರ್ನಾಟಕ ಅಂದ ಮಹಾರಾಷ್ಟ್ರ ಅಂದ ಓಗುಲ ಇಚ್ಚಿ ಗಡ್ಡಿ ನೆಕ್ಕೊಂಜಿ ಬಾಧಕ ನೆತ್ತು ಆಯಾ ಸಮಾಜದ ಎಂದ ಆಯ ಸಮುದಾಯದ ಎಂದ ಆಯಾ ಎಣ್ಣ ಏನು ಬಂದಿನ ವಿಶಾಲ ಮನೋಭಾವ ತೋಜಿನ ಮಾತ್ರ ಸಂಘಟಗಳಿಗೆ ಕೇರಳದ ದೇವಸ್ವಂ ಬೋರ್ಡ್ ಬುಧರಡ ಅನಂತ ಅನಂತ ಕೃತಜ್ಞತೆಗಳನ್ನು ಬಂದು ಕೈ ಕೊಟ್ಟದನ್ನೇ ಉಳಿಕೆ ಯಾಕಂದ್ರೆ ಹರಿಕತೆಗೆ ಓದಿತ್ತೆ ಹರಿದಲ ಸೇನೆ ಹರಿಕತೆ ಮತ್ತೊಂದು ಬಾರಿ ಹೊರಳುಡು ಬಾತಿರಿಯದು ನರಮ್ಮನಿ ಪೂರ ಪೋಯ ಒಂದು ಪೊಂಜೋವು ಮಾತ್ರ ಒರಿತು ಆ ಪೊಂಜೋವು ಒರಿತು ನಾಳೆ ಹೋದಿ ಹರಿದಾಸರ ಹೋದ ಕಾರ್ ಪದೊಂದು ಆ ಪೊಂಜೋಡ ಬಂದಿರ ಅಪ್ಪ ಈ ರಾಣ ಬರ್ತಿ ಕುಲ್ಲದ ರತ್ತ ಎನ್ನ
ಏನು ಧನ್ಯ ಅನ್ಕೊಂಡದ್ದು ಪಾತ್ರ ಒಂದು ಕೆತ್ತ ಕಂಡೆ ಆಕಳೆಗ ಬಂದು ಓಮಗ ನಿನ್ನ ಪರಿಕಟ ಅಡಿಕೆ ಉಳಿದಿಲತ್ತು ಈ ಅಡಿಕಬಾರದ ಕೂಡ ಬಜ ಎನ್ನಾವು ಹಿಂಗೆ ಇಲ್ಲದ ಹೋಗಿ ಜಪ್ಪುಂಡ ಇನ್ನು ಕೊಡೋದು ಅವರು ಮುಂತಾ ಬಣ್ಣ ಆತ ಪಣಿಯರ ಅವಕಾಶ ಕೊಡೋದು ಎಲ್ಲ ಪಾತ್ರ ಮುಂತಾವೆ ನಿಮಗೆ ಮಾತೆಗಳ ಕೃತಜ್ಞತೆ ಬಣ್ಣ ದೇವಸ್ಥಾನದ ಮುಖ್ಯಸ್ಥರಾಗಿ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀ ಮುಖಾಂಬಿಕಾ ದೇವಸ್ಥಾನ ಹಿರಿಯರು ಧಾರ್ಮಿಕ ಭವಿಷ್ಯದಲ್ಲಿ ಅತ್ಯುತ್ತಮ